ಕೇವಲ 4 ತಿಂಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಧನ್ಯವಾದಗಳು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗುವ ಮಾಹಿತಿಯನ್ನ ತಲುಪಿಸುವ ಜವಾಬ್ದಾರಿ ನಮ್ಮದು. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮಾರ್ಗದರ್ಶನ ನಿರಂತರವಾಗಿರಲಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ಕ್ಲಾಸಿಕ್ ಆನ್ಲೈನ್ ಎಜುಕೇಷನ್ ವೇದಿಕೆಗೆ ಸ್ವಾಗತ. ಈಗಾಗಲೇ ಕೆ ಎಸ್ ಪೂರ್ವಭಾವಿ ಪರೀಕ್ಷೆಯನ್ನು ಮುಗಿಸ್ಕೊಂಡು ಮುಖ್ಯ ಪರೀಕ್ಷೆಗೆ ತಯಾರಿ ಮಾಡ್ತಿರೋರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಕೆ ಎಸ್ ಮುಖ್ಯ ಪರೀಕ್ಷೆಯ ಸಾಮಾನ್ಯ ಅಧ್ಯಯನ ಪತ್ರಿಕೆಯಲ್ಲಿ ಬರುವಂತಹ ಪಠ್ಯಕ್ರಮ ಸಿಲೆಬಸ್ ಏನಿದೆ ಅದರ ಒಂದು ವಿಶ್ಲೇಷಣಾ ಸರಣಿ ಕಾರ್ಯಕ್ರಮವನ್ನು ಕ್ಲಾಸಿಕ್ ಎಜುಕೇಷನ್ ಆನ್ಲೈನ್ ವೇದಿಕೆ ಮೂಲಕ ನಾವು ಹಮ್ಮಿಕೊಂಡಿರುವಂಥದ್ದು. ಈ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಈಗಾಗಲೇ ಜಿ ಎಸ್ ಪೇಪರ್ ನಂಬರ್ 2, ಪೇಪರ್ ನಂಬರ್ 3 ವಿಶ್ಲೇಷಣೆಯನ್ನು ನೋಡಿದ್ದೀರಿ. ಆ ಪೇಪರ್ಗಳಲ್ಲಿ ಬರುವಂಥ 6 ಸೆಕ್ಷನ್ಗಳ ವಿಶ್ಲೇಷಣೆಯನ್ನು ಕೂಡ ನೀವು ತಿಳ್ಕೊಂಡಿದ್ದೀರಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಬಂದು ನೋಡಿರಿ, ನಿಮಗೆ ಎಲ್ಲ ವಿಡಿಯೋಗಳು ಅಲ್ಲಿ ಸಿಗ್ತದೆ. ಹಿಂದಿನ ವಿಡಿಯೋಗಳನ್ನು ನೋಡಿಕೊಂಡು ನೀವು ಮತ್ತೆ ಇವುಗಳನ್ನು ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಬಿಕಾಸ್ ಕೆ ಎಸ್ ಎಕ್ಸಾಮ್ ಸಕ್ಸಸ್ ನಿಂತಿರೋದು ಎಲ್ಲಿ ಅಂತಂದರೆ ಬರೀ ಪ್ರಿಲಿಮಿನರಿ ಕ್ಲಿಯರ್ ಮಾಡಿದ್ರೆ ಅಷ್ಟೇ ಅಲ್ಲ, ದೊಡ್ಡ ಸಾಗರ ಸಮುದ್ರ ಯುದ್ಧ ಇರೋದು ಎಲ್ಲಿ ಅಂದರೆ ಮೇನ್ಸಲ್ಲಿ. ಮೇನ್ಸ್ನಲ್ಲಿ ಬಹಳ ದೊಡ್ಡ ಪ್ರಯತ್ನ ನಿಮ್ಮ ಕಡೆಯಿಂದ, ಯಾಕೆಂದರೆ 1000 ಮಾರ್ಕ್ಸ್ಗೆ ನಿಮಗೆ ಜಿ ಎಸ್ ಸಾಮಾನ್ಯ ಅಧ್ಯಯನ ಇದೆ, ಅದರ ಮೇಲೆ ಎಸ್ ಎ ಪೇಪರ್ ಇರುವಂಥದ್ದು, ಹೌದು ತುಂಬ ದೊಡ್ಡ ಹಾದಿ ಇರೋದ್ರಿಂದ ಸಕ್ಸಸ್ನ ಮೂಲ ಮಂತ್ರ ಏನು ಅಂದರೆ ಸಿಲೆಬಸ್ನಲ್ಲಿ ಏನಿದೆ ಅನ್ನೋದು ಗೊತ್ತಾಗಬೇಕು ಅಂತ. ಅಂದರೆ ನೀವು ಎಲ್ಲಿಗೆ ಹೊಂಟೀರಿ ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಯಾವ ಬಸ್ ಹತ್ತಿ ಏನು ಪ್ರಯೋಜನ, ಟಿಕೆಟ್ ಎಲ್ಲಿಗೆ ಕೊಡಲಿ ಅಂದ್ರೆ ಎಲ್ಲಿಗೆ ಹೇಳ್ತೀರಿ, ಹೋದಲ್ಲಿ ಇಳಿಸಪ್ಪ ಅಂತ ಅನ್ನಕ್ಕೆ ಬರೋದಿಲ್ಲ. ಹಾಗಾಗಿ ಮೊದಲೇ ಎಲ್ಲ ತಿಳ್ಕೊಂಡಿರಬೇಕು. ಆ ಹಿನ್ನೆಲೆಯಲ್ಲಿ ಅನಾಲಿಸಿಸನ್ನು ನೋಡೋಣ. ನಮ್ಮ ಜಿ ಎಸ್ ಪೇಪರ್ ನಂಬರ್ 4, ಜಿ ಎಸ್ ಪೇಪರ್ ನಂಬರ್ 4ನಲ್ಲಿ ಬರುವಂಥ ಫಸ್ಟ್ ಸೆಕ್ಷನ್, ಅಲ್ಲಿ ಬರುವಂಥ ಮೊದಲ ಸೆಕ್ಷನ್ ಏನಿದೆ ಆ ಸೆಕ್ಷನನ್ನು ನಾವು ನೋಡ್ತಾ ಇದ್ದೀವಿ. ಸೊ ಆ ಸೆಕ್ಷನ್ನಲ್ಲಿ ಬರುವಂಥ ಚಾಪ್ಟರ್ಗಳಲ್ಲಿ ಫಸ್ಟ್ ಚಾಪ್ಟರ್ ಅದು ಸೆಕ್ಷನ್ ನಂಬರ್ 1, ಜಿ ಎಸ್ ಪೇಪರ್ ನಂಬರ್ 4 ಸೆಕ್ಷನ್ ನಂಬರ್ 1ನಲ್ಲಿ ಭಾರತದ ಅಭಿವೃದ್ಧಿಯಲ್ಲಿ ವಿಜ್ಞಾನ ತಂತ್ರಜ್ಞಾನದ ಪಾತ್ರ ಅನ್ನುವಂಥ ಒಂದು ಟಾಪಿಕನ್ನು ಇಟ್ಟಿದ್ದಾರೆ. ಸೊ ಆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಅದರ ಡೆವಲಪ್ಮೆಂಟು ಹೇಗೆ ರೀಸನ್ ಆಗುತ್ತೆ ಅನ್ನೋ ಆಧರಿಸಿಬಿಟ್ಟೇ ಈ ಸೆಕ್ಷನ್ನಲ್ಲಿ ಚಾಪ್ಟರ್ಸ್ಗಳು ಇಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಚಾಪ್ಟರ್ ನಾವು ನೋಡಿದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೂಲಗಳು ಅಂತ ಹೇಳಿ ಕೂಡ ಇದೆ. ಸೊ ಈ ಮೂಲಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿಜಾತ ಮತ್ತು ನೂತನವಾಗಿ ಹೊರಹೊಮ್ಮುವ ಕ್ಷೇತ್ರಗಳು, ವಿಜ್ಞಾನ ಹಾಗೂ ತಂತ್ರಜ್ಞಾನದ ಮೌಲ್ಯವರ್ಧನೆ ಅಂತಂದರೆ, ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಹೊಸ ಹೊಸ ಡೈಮೆನ್ಷನ್ಸ್ಗಳನ್ನು ಅವರು ಕೇಳ್ತಾ ಬರ್ತಾರೆ. ಈ ಟೆಕ್ನಾಲಜಿ ಅಪ್ಲೈಡ್ ಪಾರ್ಟ್ನಲ್ಲಿ ಇತ್ತೀಚೆಗೆ ಏನೇನು ಅಂದರೆ ಅದು ನ್ಯಾನೋ ಟೆಕ್ನಾಲಜಿ ಆಗಿರ್ಬೋದು, ಬಯೋಟೆಕ್ನಾಲಜಿ ಆಗಿರ್ಬೋದು, ಜೆನೆಟಿಕಲ್ ಇಂಜಿನಿಯರಿಂಗ್ ಅಂತ ನಾವು ಹೇಳ್ತೀವಿ, ಹೌದು ಎಷ್ಟೊಂದು ಕ್ಷೇತ್ರಗಳು. ಈಗ ನಾವು 1G, 2G, 3G, 4G, 5G ಅಂತ ಹೇಳಿ ಹೇಳ್ತಾ ಇದ್ದೀವಿ, ಹೌದ್ರಿ ಎಷ್ಟೊಂದು ಬದಲಾವಣೆಗಳಾಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಅನ್ನುವಂಥದ್ದಿದೆ, ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಹೇಳ್ತೀವಿ, ಸ್ಪೇಸ್ ಟೆಕ್ನಾಲಜಿ ಅಂತ ಹೇಳ್ತೀವಿ, ಎವ್ರಿಥಿಂಗ್ ಹೊಸ ಹೊಸ ಟೆಕ್ನಾಲಜೀಸ್ಗಳು ಏನೇನಿದೆ ಅವುಗಳೆಲ್ಲವನ್ನು ಕೂಡ ಅವರು ಇಲ್ಲಿ ಸಿಲೆಬಸ್ಗಾಗಿ ಇಟ್ಟಿದ್ದಾರೆ. ಆ ಬೇಸಿಕ್ಸ್ ಎಲ್ಲ ತಿಳ್ಕೊಡ್ರಿ, ಬೇಸಿಕ್ ಟೆಕ್ನಾಲಜೀಸ್ ಬಗ್ಗೆ ಎಲ್ಲ ಗೊತ್ತಿರಬೇಕು, ಇನ್ಕ್ಲೂಡಿಂಗ್ ಕಂಪ್ಯೂಟರ್ ಟೆಕ್ನಾಲಜಿ, ಕಂಪ್ಯೂಟರ್ಸ್ ಬೇಸ್ ಮೇಲೆ ಕೂಡ ಕಂಪ್ಯೂಟರ್ ರಿಲೇಟೆಡ್ ಆಗಿರುವಂಥದ್ದು ಎಲ್ಲ ಮಾಹಿತಿಗಳನ್ನು ತಿಳಿದುಕೊಳ್ಳಿಕ್ಕೆ ನೀವು ಸಾಧ್ಯ ಆಗಬೇಕು ಅನ್ನುವಂಥದ್ದು ಅಂತ ಹೇಳಿ ಹಾಗೆ. ಸೊ ಫಸ್ಟ್ ಚಾಪ್ಟರ್ನಲ್ಲಿ ಈ ಎಲ್ಲ ಮಾಹಿತಿಗಳನ್ನು ಕೊಡ್ತಿರೋದನ್ನು ನಾವು ನೋಡ್ತೀವಿ. ಅದೇ ಕಂಟಿನ್ಯೂಸ್ ಪಾರ್ಟ್ ಅದು ಡೀಟೇಲ್ಡ್ ಆಗಿ ಇನ್ಫಾರ್ಮೇಷನನ್ನು ಇಲ್ಲಿ ಕೊಟ್ಟಿರೋದು ನೀವು ನೋಡ್ಲಿಕ್ಕೆ ಸಾಧ್ಯ ಆಗಬೇಕು. ಪ್ರಚಲಿತ ವಿಜ್ಞಾನ ಹಾಗೂ ತಂತ್ರಜ್ಞಾನ ಭಾರತದ ಬೆಳವಣಿಗೆ ಹಾಗೂ ರಾಷ್ಟ್ರಾಭಿವೃದ್ಧಿಯಲ್ಲಿ ತಂತ್ರಜ್ಞಾನದ ಪ್ರಾಮುಖ್ಯತೆ ಏನಿದೆ, ಅದರ ಕೊಡುಗೆ ಏನಿದೆ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಇಕಾನಮಿ ಅನ್ನುವಂಥದ್ದು, ಈ ಥರದ ಕಾನ್ಸೆಪ್ಟ್ಗಳು. ಸೊ ಈ ಥರದ ಕಾನ್ಸೆಪ್ಟ್ಗಳನ್ನು ಅವರು ಕೊಟ್ಟಾಗ ಒಂಥರ ಹೇಗೆ ಅಂದರೆ ಇದಕ್ಕೆ ಬೌಂಡ್ರಿನೇ ಇಲ್ಲ, ಈ ಟೆಕ್ಸ್ಟ್ಗೆ ಬೌಂಡ್ರಿ ಇರೋದಿಲ್ಲ. ಅವರು ಎಲ್ಲಿ ಬೇಕಾದಲ್ಲೂ ಈಜಿ ಪ್ರಶ್ನೆಗಳನ್ನು ಕೇಳ್ತಾರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್. ಅದು ಇವತ್ತು ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಅಥವಾ ಪೋಸ್ಕೋ ಆ್ಯಕ್ಟ್ ಅಂತ ನಾವು ಕರಿತೀವಿ ಆ ಆ್ಯಕ್ಟ್ ಬಗ್ಗೆ ಆಗಿರ್ಬೋದು, ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ವುಮನ್ ಎಂಪವರ್ಮೆಂಟ್ ಆಗಿರ್ಬೋದು, ಅಥವಾ ವುಮನ್ ಕ್ರೈಮ್ ಅಗೇನೆಸ್ಟ್ ವುಮನ್ಸ್ ಆಗಿರ್ಬೋದು, ಹಲವಾರು ಟಾಪಿಕ್ಗಳು ಈ ಏರಿಯಾದಲ್ಲಿ ಕವರ್ ಆಗ್ತವೆ. ಸೊ ಎಲ್ಲ ಕೂಡ ಹೇಗೆ ಇದು ಇಂಡಿಯನ್ ಡೆವಲಪ್ಮೆಂಟ್ಗೆ ಇಂಪಾರ್ಟೆಂಟ್ ಆಗಿ ಹೋಗ್ತದೆ, ಬಿಕಾಸ್ ನಿಮಗೆ ಗೊತ್ತಿರಬೇಕು ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ ಅಂತ ನಾವೇನು ಕರಿತೀವಿ, ವಿ ಆರ್ ಲೀಡಿಂಗ್ ದ ವರ್ಲ್ಡ್ ಮಾರ್ಕೆಟ್ ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ. ಸಾಫ್ಟ್ವೇರ್ ಅಂತ ಬಂದಾಗ ವಿ ಆರ್ ಲೀಡಿಂಗ್ ದ ವರ್ಲ್ಡ್. ಸೊ ಹಲವಾರು ಟೆಕ್ನಾಲಜೀಸಲ್ಲಿ ಇಂಡಿಯಾ ಇವತ್ತು ಆ ಪೊಸಿಷನ್ನಲ್ಲಿ ಇರೋದ್ರಿಂದ ಐ ಆಮ್ ಟೆಲ್ಲಿಂಗ್ ಯು ಸೋ ಮೆನಿ ಬರ್ನಿಂಗ್ ಇಶ್ಯೂಸ್ ಆರ್ ದೇರ್. ಸೊ ಯು ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದೀಸ್ ಟಾಪಿಕ್ಸ್.
ಹಾಗೆ ಕೈಗಾರಿಕಾ ಬೆಳವಣಿಗೆ ಹಾಗೂ ನಗರೀಕರಣ ರಿಲೇಟೆಡ್ ಟು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೇಳಿ ನಾವು ಅದರ ರಿಲೇಟೆಡ್ ಆಗಿ ಎಲ್ಲ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ಈ ಟಾಪಿಕ್ಗಳು ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕಾಗಿರುವ ರಾಷ್ಟ್ರೀಯ ನೀತಿ ಅಂದರೆ ನ್ಯಾಷನಲ್ ಪಾಲಿಸಿಗಳನ್ನು ಏನೇನು ಮಾಡಿದ್ದಾರೆ ಆ್ಯಂಡ್ ದಿ ರಿಲೇಟೆಡ್ ಟು ದಿಸ್ ನಿಮಗೆ ಗೊತ್ತಿರಬೇಕು ಬಯೋಟೆಕ್ನಾಲಜಿ ಅಂತ ಬಂದಾಗ ದೇಶದಲ್ಲಿ ಬಯೋಟೆಕ್ನಾಲಜಿ ಅಥವಾ ಸ್ಟಾರ್ಟ್ಅಪ್ ಕಂಪನೀಸ್ ಆನ್ ಬಯೋಟೆಕ್ನಾಲಜಿ ಅಂತ ಬಂದಾಗ ಕರ್ನಾಟಕಕ್ಕೆ ಮತ್ತು ಬೆಂಗಳೂರಿಗೆ ಒಂದು ವಿಶಿಷ್ಟವಾದಂಥ ಸ್ಥಾನ ಇದೆ ಸೊ ಆ ರಿಲೇಟೆಡ್ ಆಗಿ ಅವರು ಪ್ರಶ್ನೆಗಳನ್ನು ಕೇಳ್ತಾರೆ ಯಾಕೆ ಬಿಕಾಸ್ ನಿಮಗೆ ಗೊತ್ತಿದ್ರೆ ಬಹುತೇಕ ಬಯೋಟೆಕ್ನಾಲಜಿ ಕಂಪನಿಗಳು ಬೆಂಗಳೂರು ಬೇಸಲ್ಲಿರೋದು ನಮ್ಮ ದೇಶದ ಸುಮಾರು 25% ಸ್ಟಾರ್ಟ್ಅಪ್ ಬಿಟಿ ರಿಲೇಟೆಡ್ ಸ್ಟಾರ್ಟ್ಅಪ್ ಕಂಪನಿಗಳಿರೋದೇ ಬೆಂಗಳೂರಿನಲ್ಲಿ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ ಬೆಂಗಳೂರನ್ನ ಸೊ ಈ ಎಲ್ಲ ಬೇಸ್ಡ್ ಆಗಿ ಇಟ್ಕೊಂಡು ಲೋಕಲೈಸ್ಡ್ ಪ್ರಶ್ನೆಗಳನ್ನು ಕೂಡ ಅವರು ಕೇಳ್ಬೋದು ಪ್ರಶ್ನೆಯಾಗಿ ಸೊ ಅದಕ್ಕೆ ಚೆನ್ನಾಗಿ ನೋಡ್ಕೊಳ್ತಿರ್ಬೇಕು ಹೇಗೆ ಪಾಲಿಸಿ ಚೇಂಜ್ ಆಗ್ತಾ ಇದೆ ಅದಕ್ಕೆ ICT ಅದರ ಮೂಲ ಗಣಕಯಂತ್ರ ಸಂಪರ್ಕ ಕಮ್ಯುನಿಕೇಷನ್ ಆಗಿರ್ಬೋದು ಹಾಗೆ ದೂರವಾಣಿ ಆಗಿರ್ಬೋದು ಟಿವಿ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ವೆಬ್ ಐಟಿ ಇಂಡಸ್ಟ್ರೀಸ್ BPOs ಎಲ್ಲ ಕಂಪ್ಲೀಟ್ ಹೇಗೆ ಇವು ಬೆಳವಣಿಗೆನ ಹೊಂತಾ ಇದ್ದಾವೆ ಸೊ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ಗಳು ಕೂಡ ಪರೀಕ್ಷೆಯಲ್ಲಿ ಬರುತ್ತವೆ ಅದು ರಿಲೇಟೆಡ್ ಈಗ ಏನೇನು ಕರೆಂಟ್ ಅಫೇರ್ಸ್ ಇರ್ತದೆ ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ಈಗೇನು ರೀಸೆಂಟ್ ನೊಬೆಲ್ ಅವಾರ್ಡ್ಸ್ಗಳೇನು ಬಂದಿರ್ತವೆ ಅವರು ಯಾವ ರಿಸರ್ಚನ್ನು ಆಧರಿಸಿ ನೊಬೆಲ್ಗಳ ಅವಾರ್ಡ್ಗಳನ್ನು ತಗೊಂಡಿರ್ತಾರೆ ಆ ಹಿನ್ನೆಲೆ ಮೇಲೆ ಆ ಟೆಕ್ನಾಲಜಿ ಸ್ವಲ್ಪ ನೀವು ನೆನಪು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಬಿಕಾಸ್ ಅವರು ನೇರವಾಗಿ ಕೇಳ್ತಾರೆ ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಇ ಅಡ್ಮಿನಿಸ್ಟ್ರೇಷನ್ ಇ ಕಾಮರ್ಸ್ ನೋಡಿರಿ ಎಷ್ಟು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದು ಇ ಅಡ್ಮಿನ್ ಅಂತ ಹೇಳಿ ಕರಿತೀವಿ ಬಿಕಾಸ್ ಏನಾಗಿತ್ತು ಸ್ಟಿಲ್ ರಿಮೆಂಬರ್ ದಿಸ್ ಥಿಂಗ್ ಈ ಒಂದು ಲಾಜಿಕ್ಕನ್ನು ನೆನಪಿಟ್ಕೊಡ್ರಿ ಬಹುತೇಕ ನಿಮ್ಮ ಮೇನ್ಸ್ನ ಆನ್ಸರ್ ಬರೆಯುವಾಗ ಎಲ್ಲಿ ಸಾಧ್ಯ ಆಗುತ್ತೆ ಈ ಲಾಜಿಕ್ಕನ್ನು ನೀವು ಬಳಸಲಿಕ್ಕೆ ಸಾಧ್ಯ ಆಗಬೇಕು ಏನು ಅಂದರೆ ಪ್ರಾರಂಭದಲ್ಲಿ ನಾಗರಿಕತೆಯ ಮುಂಚಿನ ಹಂತದಲ್ಲಿ ಮನುಷ್ಯ ಏನು ಮಾಡ್ತಿದ್ದಪ್ಪ ಅವ ಆದಿ ಮಾನವ ಅವ ಕಾಡಿನಾಗ ಅಡ್ಡಾಡ್ತಿದ್ನಂತ್ರಿ ಅವ ಹಂಗೆ ಏನು ಸಿಕ್ಕಿದ್ದೆಲ್ಲ ತಿಕ್ಕೊಂತ ತಿನ್ಕೊಂತ ಎಲ್ಲಿ ಬೇಕಾದಲ್ಲಿ ನಿಂತ್ಕೊಂತ ಮಲ್ಕಂತ ಒಟ್ಟು ಓಡಾಡ್ಕೊಂಡಿದ್ನವ ಅವಂಗೆ ಇದ್ದಕ್ಕಿದ್ದಂಗೆ ಏನು ಅನಿಸ್ಬಿಡ್ತಂತಂದ್ರೆ ಒಂದು ವೇಳೆ ನಾ ಹಿಂಗೆ ಅಡ್ಡಾಡ್ಕೊಂತಿದ್ರೆ ನನಗೆ ಸಮಸ್ಯೆ ಆಗ್ತದೆ ನಾ ಒಂದು ಕಡೆ ನೆಲೆ ನಿಲ್ಲಬೇಕು ಅಂಥೇಳಿ ಅವ ಒಂದು ಕಡೆ ನೆಲೆ ನಿಂತ್ಕೊಂಡ ಆಮೇಲೆ ಅವನಿಗೆ ಅನ್ನಿಸ್ತು ಒಂದು ವೇಳೆ ನನ್ನ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ನನ್ನ ಪ್ರೊಟೆಕ್ಷನ್ಗೆ ಯಾರ್ಯಾರೋ ಒಬ್ಬರು ಇರಬೇಕು ಅಂದ್ಕೊಂಡು ಆತ ಏನು ಮಾಡಿಕೊಂಡ ಕುಟುಂಬ ಅನ್ನುವಂತಹ ಒಂದು ಸಂಘಟನೆ ಮಾಡಿಕೊಂಡ ಅವನಿಗೆ ಮುಂದೆ ಅನ್ನಿಸ್ತು ಒಂದು ವೇಳೆ ನನ್ನ ಫ್ಯಾಮಿಲಿ ಮೇಲೆ ಇನ್ನೊಂದು ಯಾವುದಾದ್ರು ಫ್ಯಾಮಿಲಿಯವ್ರು ದಾಳಿ ಮಾಡಿದ್ರೆ ರಕ್ಷಣೆಗೆ ಯಾರಿರಬೇಕು ನನ್ನ ಸಮಾಜ ಅಂತ ಸಮಾಜ ಅನ್ನುವ ಸಾಮಾಜಿಕ ಸಂಘಟನೆ ಮಾಡಿಕೊಂಡ ಮುಂದೆ ಅವನಿಗೆ ಅನ್ನಿಸ್ತು ಒಂದು ವೇಳೆ ನನ್ನ ಸಮಾಜದ ಮೇಲೆ ಬೇರೆ ಸಮಾಜದವ್ರು ದಾಳಿ ಮಾಡಿದ್ರೆ ರಕ್ಷಣೆಗೆ ಬೇಕಲ್ಲ ನನಗೆ ರಾಜ್ಯ ಅನ್ನುವಂತಹ ರಾಜಕೀಯ ಸಂಘಟನೆ ಮಾಡಿಕೊಂಡ ಹಾಗಾಗಿ ಈಗಿನ ನಾವೇನು ದೇಶ ರಾಜ್ಯಗಳು ಅಂತ ನಾವೀಗ ಕರ್ಕೊಳ್ತೀವಿ ಇವುಗಳ ನಿರ್ಮಾಣದ ಮೂಲ ಉದ್ದೇಶ ಸೆಕ್ಯೂರಿಟಿ ರಕ್ಷಣೆ ಆಗಿತ್ತು ಹಾಗಾಗಿ ಪ್ರಾರಂಭದಲ್ಲಿ ಸರ್ಕಾರಗಳೇನಾಗಿದ್ವು ಪೊಲೀಸ್ ರಾಜ್ಯಗಳಾಗಿದ್ವು ಅಂತ ಹೇಳ್ತೀವಿ ಆದರೆ ಈಗ ಏನಾಗಿದೆ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಇದೆ ಎನ್ನುವಂಥದ್ದು ಅಂತ ವೆಲ್ಫೇರ್ ಸ್ಟೇಟ್ಸ್ ಅಂತ ಹೇಳಿ ಅಂದರೆ ಜನರಿಗೋಸ್ಕರನೇ ಸರ್ಕಾರ ಇರುವಂಥದ್ದು ಹಾಗಾಗಿ ಸರ್ಕಾರದ ಎಲ್ಲ ಸೇವೆಗಳು ಜನರ ಬಾಗಿಲಿಗೆ ತಲುಪಬೇಕು ಅಲ್ವಾ ಜನರಿಗೆ ಜನರ ಸೇವಕರು ಅಲ್ವಾ ಸರ್ಕಾರದವರು ಅಂತ ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಏನಿದೆ ICT ಅಂತ ಹೇಳ್ತೀವಿ ವಿಜ್ಞಾನ ತಂತ್ರಜ್ಞಾನ ಅದನ್ನು ಬಳಸ್ಕೊಂಡು ಆಡಳಿತವನ್ನು ಇನ್ನಷ್ಟು ಚೆನ್ನಾಗಿ ದಕ್ಷವಾಗಿ ತಲುಪಿಸುವ ಪ್ರಯತ್ನಕ್ಕೋಸ್ಕರನೇ ಹುಟ್ಕೊಂಡಿರೋ ಕಾನ್ಸೆಪ್ಟು ಇ ಅಡ್ಮಿನಿಸ್ಟ್ರೇಷನ್ ಹೌದಾ ಇವತ್ತು ಎಷ್ಟೊಂದು ವೆಬ್ಸೈಟ್ಗಳ ಮೂಲಕ ಸರ್ಕಾರಕ್ಕೆ ನಾವು ಅಪ್ಲಿಕೇಶನ್ಸ್ ಹಾಕಿರೋದಾಗಿರ್ಬೋದು ನೀವು ನೆನಪು ಮಾಡಿಕೊಡ್ರಿ ನಾವು ಈಗ ಯಾವುದೇ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕಂದ್ರೆ ಆನ್ಲೈನ್ ಮಾಡ್ತಾ ಇದ್ದೀವಿ ಬಿಕಾಸ್ ಕೊಟ್ಟಿರುವಂಥ ಇ ಸರ್ವಿಸ್ ಅದು ಹೌದ್ರಿ ಈ ವೆಬ್ಸೈಟ್ಗಳ ಮೂಲಕ ಈಗ ನೀವೇನಾದರೂ ಯಾವುದಾದ್ರೂ ಈಗ ಕಿಸಾನ್ ಸಮ್ಮಾನ್ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ತಹಶೀಲ್ದಾರ್ ವೆಬ್ಸೈಟ್ಗೆ ಹೋಗ್ಬೇಕು ಹಾಕಬೇಕು ಹೌದ್ರಿ ಈ ಭೂಮಿ ಈ ಸ್ವತ್ತು ಯೋಜನೆ ಪಡಸಾಲ ಯೋಜನೆ ಎಷ್ಟೊಂದು ಯೋಜನೆಗಳಿದ್ದಾವೆ ಅಂತೇಳಿ ಅವೆಲ್ಲವುಗಳನ್ನು ಕೂಡ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕ ಜನಕ್ಕೆ ಮಾಹಿತಿ ಕೊಡುವಂಥ ಪ್ರಯತ್ನ ಸೊ ಈ ಅಡ್ಮಿನ್ ಅಂತ ಹೇಳ್ತೀವಿ ಭಾಳ ಇಂಪಾರ್ಟೆಂಟ್ ಇದು ದಯವಿಟ್ಟು ಗಮನದಲ್ಲಿಟ್ಕೊಡ್ರಿ ಸಕಾಲ ಅಂತ ಪ್ರಾಜೆಕ್ಟ್ ಇದೆ ಕರ್ನಾಟಕ ಸರ್ಕಾರದ್ದು ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ ಕಾಯ್ದೆ ಅಂತ ಮಾಡಿದ್ದಾರೆ ಇಂದು ನಾಳೆ ಇನ್ನಿಲ್ಲ ಹೇಳಿದ ಸಮಯಕ್ಕೆ ತಪ್ಪಲ್ಲ ಅಂತ ಕೂಡ ಸ್ಲೋಗನ್ ಕೂಡ ಇದೆ ಕರ್ನಾಟಕ ಸರ್ಕಾರದ್ದು ಸಕಾಲ ಪ್ರಾಜೆಕ್ಟದ್ದು ಸೊ ಎಲ್ಲ ಕೂಡ ಇಂಪಾರ್ಟೆಂಟ್ ನೋಡ್ರಿ ಇ ಲರ್ನಿಂಗ್ ಆ್ಯಂಡ್ ಐ ಟಿ
ಅದರ ಗ್ರಾಮೀಣ ಬಳಕೆ ಏನಿದೆ ಡಿಜಿಟಲ್ ಡಿವೈಡ್ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಇದು ಅಂತ ಹೇಳಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ದೇಶದ ಎಲ್ಲರಿಗೂ ಕೂಡ ರೀಚ್ ಆಗಿಲ್ಲ ಹೌದಾ ಮೊಬೈಲ್ ಸಿಕ್ಕಿದೆ ಬಟ್ ಕಂಪ್ಯೂಟರ್ ಮತ್ತು ಡಿಜಿಟಲ್ ಲಿಟ್ರಸಿ ಯೂಸ್ ಮಾಡುವಂತಹ ಜನಸಂಖ್ಯೆ ಆ ಡಿವೈಡ್ ಏನಾಗ್ತಾ ಇದೆ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಅದಕ್ಕೋಸ್ಕರ ಏನು ಮಾಡ್ತಿದೆ ಸರ್ಕಾರ ಪ್ರತಿ ಪಂಚಾಯತಿಗಳ ಮೂಲಕ ಇಂಟರ್ನೆಟ್ ಸೌಲಭ್ಯಗಳನ್ನು ಕಲ್ಪಿಸುವಂತ ಪ್ರಾಜೆಕ್ಟ್ ಗಳನ್ನು ಕೂಡ ಮಾಡ್ತಾ ಇದೆ ಹೌದಾ ಡಿಜಿಟಲ್ ಡಿವೈಡ್ ಬಹಳ ಇಂಪಾರ್ಟೆಂಟ್ ಹೇಗೆ ಇದನ್ನ ಕಡಿಮೆ ಮಾಡಬೇಕು ಅಂತ ಕೂಡ ಅವನು ಪರೀಕ್ಷೆನಲ್ಲಿ ಕೇಳಬಹುದು ಸೋ ಅದರ ಜೊತೆಗೆ ಅದರ ನಿರ್ಮೂಲನೆ ಹೇಗೆ ಮಾಡಬೇಕು ಸಮೂಹ ಮಾಧ್ಯಮದಲ್ಲಿ ಗಣಕಯಂತ್ರಗಳ ಬಳಕೆ ಮಾಸ್ ಮೀಡಿಯಾದಲ್ಲಿ ಕಂಪ್ಯೂಟರ್ ಬಹಳ ಇಂಪಾರ್ಟೆಂಟ್ ಅಂಡ್ ಐ ಆಮ್ ಟೆಲ್ಲಿಂಗ್ ಯು ಒನ್ ಮೋರ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ನಿಮ್ಮ ಪ್ರಬಂಧ ಮತ್ತು ಮುಖ್ಯ ಪರೀಕ್ಷೆ ಎರಡೂ ದೃಷ್ಟಿಯಿಂದ ಮೀಡಿಯಾ ಮೇಲೆ ಪ್ರಶ್ನೆ ಬರ್ತದೆ ಮಾಸ್ ಮೀಡಿಯಾಗೆ ಸಂಬಂಧಪಟ್ಟ ಹಾಗೆ ಸಮೂಹ ಮಾಧ್ಯಮಗಳ ಪಾತ್ರ ಏನು ಡೆಮೊಕ್ರಸಿಯಲ್ಲಿ ಸಮೂಹ ಮಾಧ್ಯಮ ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ಸಮೂಹ ಮಾಧ್ಯಮಗಳು ಅಥವಾ ಬಹುಪಕ್ಷೀಯ ಪದ್ಧತಿಯಲ್ಲಿ ಸಮೂಹ ಮಾಧ್ಯಮಗಳು ಅಥವಾ ಸಮೂಹ ಮಾಧ್ಯಮಗಳ ಕುಟುಕು ಕಾರ್ಯಾಚರಣೆ ಅಂತ ಹೇಳಬಹುದು ಅಥವಾ ಸಮೂಹ ಮಾಧ್ಯಮಗಳ ದಿಕ್ಕಿನಲ್ಲಿ ಬದಲಾವಣೆ ಆಗ್ತಿದೆಯಾ ಅಥವಾ ಸಮೂಹ ಮಾಧ್ಯಮಗಳಿಗೆ ನೈತಿಕ ಸಮಿತಿಯ ಅಗತ್ಯತೆ ಇದೆಯಾ ಒಟ್ಟು ಮಾಧ್ಯಮವನ್ನು ಆಧರಿಸಿ ಒಂದು ಪ್ರಶ್ನೆ ಸುತ್ತತಾನೇ ಇರ್ತದೆ ದಯವಿಟ್ಟು ಅದರ ಮೇಲೆ ಗಮನ ಇಟ್ಟು ಅದು ಪ್ರೆಸ್ ಆಗಿರಬಹುದು ಅಥವಾ ಟಿವಿ ಮೀಡಿಯಂ ಆಗಿರಬಹುದು ಅಥವಾ ಇಂಟರ್ನೆಟ್ ಗೆ ರಿಲೇಟೆಡ್ ಆಗಿರಬಹುದು ಅಥವಾ ಸಂಬಂಧಪಟ್ಟದ್ದಾಗಿರ್ಬೋದು ಎಲ್ಲ ಮಾಸ್ ಮೀಡಿಯಾಗೂ ಸಂಬಂಧಪಟ್ಟ ಹಾಗೆ ನೆನಪಿನಲ್ಲಿ ಇಟ್ಕೊಳ್ರಿ ಎಲ್ಲ ಕೂಡ ಸಿಲೆಬಸ್ಗಿದೆ ಸೊ ನೆಕ್ಸ್ಟ್ ಚಾಪ್ಟರ್ ಸ್ಪೇಸ್ ಟೆಕ್ನಾಲಜಿ ಬಾಹ್ಯಾಕಾಶ ವಿಜ್ಞಾನ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಅಫ್ಕೋರ್ಸ್ ನಿಮಗೆ ಪ್ರಿಲಿಮ್ಸ್ನಲ್ಲಿ ಇದೆ ಸ್ಪೇಸ್ ಟೆಕ್ನಾಲಜಿ ಭಾಳ ಇಂಪಾರ್ಟೆಂಟು ಅದರ ಎಲ್ಲ ಬೇಸಿಕ್ಸ್ ಗೊತ್ತಿರಬೇಕು ನಿಮಗೆ ಎಲ್ಲಿಂದ ಅಂದರೆ ವಾಟ್ ಈಸ್ ಸೆಟಲೈಟ್ನಿಂದ ಹಿಡ್ಕೊಂಡು ಎಷ್ಟು ಥರದ ಸೆಟಲೈಟ್ಗಳಿದೆ ಅನ್ನುವಂಥದ್ದು ಲಾಂಚಿಂಗ್ ವೆಹಿಕಲ್ಸ್ಗಳು ಎಷ್ಟು ಥರದ್ದು ಇದೆ ಏನು ಡಿಫ್ರೆನ್ಸಸ್ ಇದೆ ಏನು ಅಧ್ಯಯನ ಮಾಡ್ತಾರೆ ಯಾವ ಬೇಸ್ ಮೇಲಿದೆ ಎವ್ರಿಥಿಂಗ್ ಯು ಶುಡ್ ನೋ ಬಿಕಾಸ್ ಎಲ್ಲ ಕೂಡ ಬೇಸ್ ಇದೆ ಸೊ ಅದರಲ್ಲಿ ಫಸ್ಟಾಗಿ ನೋಡ್ರಿ ಅವರು ಜಾಗತಿಕ ಬಾಹ್ಯಾಕಾಶ ಕಾರ್ಯಕ್ರಮಗಳ ಸಂಕ್ಷಿಪ್ತ ಇತಿಹಾಸ ಮತ್ತು ಇತ್ತೀಚಿನ ವಿದ್ಯಮಾನಗಳು ಇಲ್ಲಿ ಜಾಗತಿಕ ಅಂತ ಅವರು ತೆಗೆದುಕೊಂಡಿರೋದ್ರಿಂದ ಜಗತ್ತಿನ ಬೇರೆ ಬೇರೆ ಸ್ಪೇಸ್ ಏಜೆನ್ಸಿಗಳು ನಾಸಾಯಿಂದ ಸೇರಿಕೊಂಡು ಯುರೋಪಿಯನ್ ಏಜೆನ್ಸಿ ಸ್ಪೇಸ್ ಏಜೆನ್ಸಿ ಆಗಿರ್ಬೋದು ಜಪನೀಸಿದ್ದಾಗಿರ್ಬೋದು ಚೀನೀಸಿದ್ದಾಗಿರ್ಬೋದು ವೆರೈಟೀಸ್ ಅದರಲ್ಲೂ ಸ್ಪೇಸ್ ಟೆಕ್ನಾಲಜಿನ ಎರಡು ದೊಡ್ಡ ದೈತ್ಯ ಶಕ್ತಿಗಳು ಅಂತಂದರೆ ಒಂದು ಅಮೇರಿಕಾದ ನಾಸಾ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತ ಹೇಳ್ತೀವಿ ಪ್ರಾರಂಭದಿಂದ ಅವರ ಮೊದಲ ಪ್ರಯತ್ನದಿಂದ ಹಿಡ್ಕೊಂಡು ಇಲ್ಲಿವರೆಗಿನ ಅವರ ಎಲ್ಲ ಸೆಟಲೈಟ್ಗಳ ಇತಿಹಾಸ ಗೊತ್ತಿರಬೇಕು ಫ್ಯೂಚರ್ ಪ್ರಾಜೆಕ್ಟ್ಗಳು ಗೊತ್ತಿರಬೇಕು ನಾಸಾ ಅಂತೂ ಸುಮ್ಮನೆ ಇರಲಾರದೆ ವರ್ಷಕ್ಕೆ ಸಾವಿರಾರು ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದೆ ಏನಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದೋರಿಗೆ ದೊಡ್ಡ ತಲೆನೋವು ಒಂದು ನಾಸಾ ಯಾಕೆಂದರೆ ದಿನಕ್ಕೊಂದು ಹೊಸ ಪ್ರಾಜೆಕ್ಟನ್ನು ಕೊಡುತ್ತೆ ವಿಚಿತ್ರವಾದ ಹೆಸರುಗಳು ಏನೇನಂತ ನೆನ್ಪಿಟ್ಕೊಳ್ಬೇಕು ಹೌದಲ್ರಿ ಎಲ್ಲಾನು ನೆನ್ಪಿಟ್ಕೊಳ್ಬೇಕಾಗ್ತೈತ್ರಿ ಯಾಕಂದ್ರೆ ಎಕ್ಸಾಮು ಪಾಸ್ ಆಗಬೇಕಲ್ಲ ನೌಕರಿ ಸಣ್ಣದಲ್ಲ ದೊಡ್ಡ ನೌಕರಿ ಇವೆಲ್ಲ ಮತ್ತು ನೌಕರಿ ದೊಡ್ಡದಿರುವಾಗ ನಿಮ್ಮ ಶ್ರಮಾನು ಜಾಸ್ತಿ ಬೇಕಾಗ್ತದೆ ಸೊ ಸ್ಪೇಸ್ ಟೆಕ್ನಾಲಜಿ ವರ್ಲ್ಡ್ದು ಗೊತ್ತಿರಲಿ ಆಮೇಲೆ ಅಫ್ಕೋರ್ಸ್ ಇಂಡಿಯಾ ಭಾಳ ಇಂಪಾರ್ಟೆಂಟು ನೋಡ್ರಿ ಇನ್ಸ್ಯಾಟು ಐ ಆರ್ ಎಸ್ ಸಿರೀಸು ಎಜುಸ್ಯಾಟ್ ಎಲ್ಲ ಕೂಡ ಇದೆ ಭವಿಷ್ಯದ ಪ್ರೋಗ್ರಾಮ್ಸ್ ಏನಿದೆ ಎಲ್ಲ ಕೂಡ ಸಿಲೆಬಸ್ಗಿಟ್ಟಿದ್ದಾನೆ ತುಂಬ ಸಿಂಪಲ್ ಐ ಆಮ್ ಟೆಲ್ಲಿಂಗ್ ಯು ಇವೆಲ್ಲ ಒಂದು ಟೂ ಅವರ್ಸಲ್ಲಿ ಕುತ್ಕೊಂಡು ನೀವು ವರ್ಕ್ ಮಾಡಿಬಿಡ್ಬೋದು ತುಂಬ ಬೇಸಿಕ್ ಆಗಿರುವಂಥದ್ದು ಸೊ ಅದೇನು ಬೇಸಿಕ್ ಟೆಕ್ನಾಲಜೀಸ್ ಇದೆ ಏನೇನು ಅದರ ರಿಲೇಟೆಡ್ ಸೆಂಟರ್ಸ್ಗಳಿದೆ ಯಾವ್ಯಾವ ಥರದ ಪ್ರಾಜೆಕ್ಟ್ಗಳಿದೆ ಅವೆಲ್ಲ ಕೂಡ ಒಂದು ಸಿಂಪಲ್ ತಿಳುವಳಿಕೆ ಏನು ಅಂತಂದರೆ ನಾವೇನು ಸೆಟಲೈಟ್ಗಳನ್ನು ಲಾಂಚ್ ಮಾಡ್ತೀವಿ ಅವುಗಳಲ್ಲಿ ಹಲವಾರು ಟೈಪ್ಸ್ಗಳನ್ನು ನೋಡ್ತೀವಿ ಸೊ ಹೇಗೆ ಅಂತಂದರೆ ಒಂದು ಮೇಜರಾಗಿ ಮೂರು ಥರದ್ದು ನೋಡ್ತೀವಿ ನಾವು ಮೂರು ಥರದ್ದು ಏನು ಅಂತಂದರೆ ಆನ್ ದ ಬೇಸಿಸ್ ಆಫ್ ಹೈಟ್ ಅಂದರೆ ಯಾವ ಆರ್ಬಿಟ್ನಲ್ಲಿ ಅದು ಸುತ್ತುತ್ತಾ ಇದೆ ಅನ್ನುವಂಥ ಆಧಾರದ ಮೇಲೆ ಲಿಯೋ ಮಿಯೋ ಆ್ಯಂಡ್ ಜಿಯೋ ಅಂತ ಹೇಳ್ತೀವಿ ಹೌದಾ ಲೋವರ್ ಅರ್ತ್ ಆರ್ಬಿಟ್ ಮೀಡಿಯಂ ಅರ್ತ್ ಆರ್ಬಿಟ್ ಜಿಯೋ ಸ್ಟೇಷನರಿ ಅರ್ಥ್ ಆರ್ಬಿಟ್ ಅಂತ ಹೇಳ್ತೀವಿ ಹೌದ್ರಿ ಅದಾದ ಮೇಲೆ ಯಾವ ಪರ್ಪಸ್ಗೋಸ್ಕರ ಯಾವ ಉದ್ದೇಶಕ್ಕೆ ಅಥವಾ ಅದು ಯಾವುದು ಪೋಲಾರ್ ಟು ಪೋಲಾರ್ ಸುತ್ತ ಇದೆಯಾ ಅಥವಾ ಈಕ್ವೇಟರ್ಲಿ ಸುತ್ತ ಇದೆಯಾ ಅನ್ನೋ ಆಧಾರದ ಮೇಲೆ ಕೂಡ ಸೆಟಲೈಟನ್ನು ಪೋಲಾರ್ ಸೆಟಲೈಟ್ಸ್ ಅಂತ ಹೇಳ್ತೀವಿ ಪೋಲ್ ಟು ಪೋಲ್ ನಾರ್ತ್ ಪೋಲ್ನಿಂದ ಸೌತ್ ಪೋಲ್ಗೆ ಸುತ್ತ ಇರ್ತದೆ ಸೆಟಲೈಟ್ಸ್ಗಳು ಪೋಲಾರ್ ಸೆಟಲೈಟ್ಸ್ ಅಂತ ಹೇಳ್ತೀವಿ ಹಾಗೆ ಜಿಯೋ ಸ್ಟೇಷನರಿ ಸೆಟಲೈಟ್ಸ್ ಅಂತ ಹೇಳ್ತೀವಿ ಅಂದರೆ ಈಸ್ಟ್ ವೆಸ್ಟ್ ವೆಸ್ಟ್ ಟು ಈಸ್ಟ್ ಡೈರೆಕ್ಷನ್ನಲ್ಲಿ ಭೂಮಿ ಥರದ ಸುತ್ತ ಇರ್ತದೆ ಆ ಸೆಟಲೈಟ್ಗಳು ಆ್ಯಂಡ್ ಮೇಜರಾಗಿ ಇನ್ನೊಂದು ಬರೋದು ಆನ್ ದ ಬೇಸಿಸ್ ಆಫ್ ಯುಟಿಲೈಸೇಷನ್ ಅಂದರೆ ಯಾವ ಉದ್ದೇಶಕ್ಕೆ ಲಾಂಚ್ ಮಾಡಿದೆ ಅನ್ನೋ ಆಧಾರದ ಮೇಲೆ ಮತ್ತೆ ಎರಡು ಮಾಡ್ಕೊಳ್ತೀವಿ ಒಂದು ಕಮ್ಯುನಿಕೇಷನ್ ಸೆಟಲೈಟ್ ಅಂತ ಹೇಳ್ತೀವಿ ಸಂಪರ್ಕ ಸಂವಹನ ಉಪಗ್ರಹಗಳು ಅಂತ ಕರೀತಾರೆ ಅಂದರೆ ಈಗ ನಾವೇನು ಮೊಬೈಲು ಇಂಟರ್ನೆಟ್ಟು ಟಿ ವಿ ಅಂತ ಹೇಳಿ ಕನೆಕ್ಟಿವಿಟಿಗೋಸ್ಕರ ಏನು ಲಾಂಚ್ ಮಾಡ್ಕೊಳ್ತಾ ಇದ್ದೀವಿ ಆ ಥರದ ಸೆಟಲೈಟ್ಗಳಿವು ಅದಕ್ಕೋಸ್ಕರ ನಮ್ಮ ಇಸ್ರೋ ಇನ್ಸ್ಯಾಟ್ ಸರಣಿಯನ್ನು ಮಾಡಿರುವಂಥದ್ದು ಇಂಡಿಯನ್ ಸೆಟಲೈಟ್ ಇಟ್ ಈಸ್ ಅ ಕಮ್ಯುನಿಕೇಷನ್ ಸೆಟಲೈಟ್ ಸಂಪರ್ಕ ಸಂವಹನ ಉಪಗ್ರಹ ಹಾಗೆ ಇನ್ನೊಂದು ಯಾವುದಪ್ಪ ಅಂತಂದ್ರೆ
ಕಮ್ಯುನಿಕೇಷನ್ ಸೆಟಲೈಟ್ ಮತ್ತು ದೂರ ಸಂವೇದಿ ಉಪಗ್ರಹಗಳು ಅಂತ ಹೇಳಿ ಕರಿತೀವಿ. ದೂರ ಸಂವೇದಿ ಉಪಗ್ರಹಕ್ಕಾಗಿ IRS ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸೆಟಲೈಟ್ ಅನ್ನುವಂಥ ಸಿರೀಸ್ಗಳನ್ನು 1988 ಇಂದ ಲಾಂಚ್ ಮಾಡಿಕೊಂಡಿದೆ ಇಸ್ರೋದವರು. ಅದನ್ನು ಬಿಟ್ಟು ಎಜುಸ್ಯಾಟ್ ಮಾಡಿಕೊಂಡಿದ್ದೀವಿ, ಚಂದ್ರಯಾನ ಆಗಿದೆ. ಹೌದ್ರಿ, ನಮ್ಮ ಬಹುತೇಕ ಪ್ರೋಗ್ರಾಮ್ಗಳು ಆಗಿರ್ಬೋದು, ನಾವಿಕ್ ಪ್ರಾಜೆಕ್ಟ್ ಇದೆ, IRNSS ಪ್ರಾಜೆಕ್ಟ್ ಇದೆ, ಭಾಳ ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ರಿ. IRNSS ಮೇಲೆ ಖಂಡಿತವಾಗ್ಲೂ ಪ್ರಶ್ನೆ ಬರ್ತದೆ, ಅಥವಾ ನಾವಿಕ್ ಅಂತ ಕೂಡ ಕರೀತಾರೆ, ಭಾಳ ಇಂಪಾರ್ಟೆಂಟ್ ಇದು ಅಂತ ಹೇಳಿ. ಸೊ ಎಲ್ಲ ಕಾನ್ಸೆಪ್ಟ್ಗಳನ್ನು ನೋಡ್ಕೊಳ್ರಿ ಇಸ್ರೋಗೆ ಸಂಬಂಧಪಟ್ಟ ಹಾಗೆ. ಆ್ಯಂಡ್ ಭಾರತದಲ್ಲಿ ಶಿಕ್ಷಣ, ಕೃಷಿ, ಗ್ರಾಮೀಣಾಭಿವೃದ್ಧಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಇವುಗಳನ್ನು ಹೇಗೆ ಅಡಾಪ್ಟ್ ಮಾಡಿಕೊಳ್ಳಲಾಗಿದೆ ಅಂಥೇಳಿ. ಎಜುಕೇಷನ್ಗೆ ಅಫ್ಕೋರ್ಸ್ ಎಜುಸ್ಯಾಟ್ ಅಂತ ಹೇಳಿದ್ದೀವಿ ನಾವು, ಡಿಸ್ಟೆನ್ಸ್ ಲರ್ನಿಂಗ್ ಮಾಡ್ತಾ ಇದ್ದೀವಿ. ಈಗಂತೂ ಭಾಳ ಇಂಪಾರ್ಟೆಂಟ್ ಇದು, ಯಾಕಂದ್ರೆ ಲಾಕ್ಡೌನ್ ಆಗಿ ಎಲ್ಲರ ಸ್ಕೂಲ್ಗಳು ಮೊಬೈಲಿಗೆ ಬಂದುಬಿಟ್ಟಿದೆ. ಸ್ಕೂಲ್ಗಳು, ಕಾಲೇಜ್ಗಳು ಎಲ್ಲದವಪ್ಪ ಅಂತಂದ್ರೆ ಮೊಬೈಲ್ನೊಳಗದವ. ಏನೂ ತ್ರಾಸಿಲ್ಲ ನೋಡ್ರಿ, ಡಬ್ಬಿ ಕಟ್ಕೊಂಡು ಹೋಗೋ ತ್ರಾಸಿಲ್ಲ, ಬಸ್ ಹಿಡಿಯೋ ತ್ರಾಸಿಲ್ಲ, ಹೌದಾ? ಏನಿಲ್ಲದೆ ಮನೆಯಾಗ ಕುತ್ಕೊಂಡು ಮೊಬೈಲ್ ನೋಡಿ ನೋಡ್ತಿದ್ದೀವಿ. ವೈ ಮೊಬೈಲ್ ಮೀನ್ಸ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ದೀಸ್ ಸಿರೀಸಸ್. ಹೌದ್ರಿ, ಎಜುಸ್ಯಾಟ್ನಂಥ ಇನ್ಸ್ಯಾಟ್ನ ಸಿರೀಸಸ್ಗಳಿಂದನೇ ನಾವು ಇದನ್ನೆಲ್ಲ ಫೆಸಿಲಿಟೀಸ್ ತೊಗೊಳ್ತಾ ಇರೋದು. ಸೊ ಇಟ್ ಈಸ್ ಎ ಮೇಜರ್ ಥಿಂಗ್. ಹಾಗೆ ಅಗ್ರಿಕಲ್ಚರ್ನಲ್ಲಿ, ರೂರಲ್ ಡೆವಲಪ್ಮೆಂಟ್ನಲ್ಲಿ ಹೇಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಲಸ ಮಾಡ್ತಾ ಇದೆ, ಭಾಳ ಇಂಪಾರ್ಟೆಂಟ್ ಆದಂಥ ಟಾಪಿಕ್ಗಳು, ಖಂಡಿತವಾಗ್ಲೂ ಪ್ರಶ್ನೆಗಳು ಬರ್ತವೆ. ಸೊ ನೆನಪಿನಲ್ಲಿ ಇಟ್ಕೊಳ್ರಿ. ಭಾಳ ಸಿಂಪಲ್ ಆಗಿರುವಂಥ ಇನ್ನೊಂದು ಚಾಪ್ಟರ್ ಇದರಲ್ಲಿ ಬರುವಂಥದ್ದು, ಐ ಸ್ಟಿಲ್ ರಿಮೆಂಬರ್, ನೇರವಾಗಿ ಪ್ರಶ್ನೆಗಳು ಬಂದಿದ್ದಾವೆ. ಐ ಹ್ಯಾವ್ ರಿಟರ್ನ್ ಐ ಥಿಂಕ್ ಟ್ವೈಸ್ ಈ ಟಾಪಿಕ್ ಮೇಲೆ ಆಲ್ರೆಡಿ, ಎರಡು ಮೇನ್ಸಲ್ಲೂ ಆನ್ಸರ್ ಬರೆದಿದ್ದೀನಿ ನಾನು, ಈ ಪ್ರಶ್ನೆಗಳು ಬಂದಿತ್ತು ಅನ್ನುವಂಥದ್ದು. ಸೊ ಶಕ್ತಿ ಸಂಪನ್ಮೂಲಗಳು ತುಂಬ ಸುಲಭವಾಗಿರುವಂಥದ್ದು, ಎಲ್ಲರಿಗೂ ಗೊತ್ತಿರುವಂಥದ್ದು ಇಂಧನ ಮೂಲಗಳು. ಹೌದ್ರಿ, ಎನರ್ಜಿ ರಿಸೋರ್ಸಸ್ ಅಂದರೆ ಜಲವಿದ್ಯುತ್, ಹೈಡ್ರೋ ಎಲೆಕ್ಟ್ರಿಸಿಟಿ, ಉಷ್ಣ ವಿದ್ಯುತ್ ಆಗಿರ್ಬೋದು, ಅಟಾಮಿಕ್ ಪವರ್ ಆಗಿರ್ಬೋದು. ಸೊ ರಿನಿವೇಬಲ್ ಆ್ಯಂಡ್ ನಾನ್ ರಿನಿವೇಬಲ್ ಸೋರ್ಸಸ್ ತುಂಬ ಸರಳವಾಗಿರೋದು, ನಾವು ಸ್ಕೂಲ್ನಲ್ಲಿ ಓದ್ತಿರುವಾಗಿಂದನೂ ಕಲಿತಾ ಇದ್ದೀವಿ ಇದರ ಬಗ್ಗೆ. ಹೌದಾ, ಡೈರೆಕ್ಟಾಗಿ ಹೇಳ್ತಾರೆ, ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ಕುರಿತು ಬರೆಯಿರಿ, ಅಥವಾ ನವೀಕರಿಸಬಹುದಾದ, ನವೀಕರಿಸಲಾಗದ ಅಂತ ಕೇಳ್ಬೋದು. ಎನರ್ಜಿ ಕ್ರೈಸಿಸ್ ಇನ್ ಇಂಡಿಯಾ ಅಂತ ಕೇಳ್ಬೋದು, ಕರ್ನಾಟಕ ಅಂತ ಕೇಳ್ಬೋದು. ಸೊ ಹೇಗೆ ಅವೆಲ್ಲದಕ್ಕೂ ಏನೇನು ಪ್ರಾಜೆಕ್ಟ್ ಮಾಡಿದ್ದಾರೆ ಎಲ್ಲ ಕೂಡ ನೋಡ್ಕೊಳ್ರಿ. ಅದೇ ರೀತಿ ರಿನಿವೇಬಲ್, ಅದರಲ್ಲಿ ಸೌರಶಕ್ತಿ, ಗಾಳಿಶಕ್ತಿ, ಜಲಶಕ್ತಿ ಇವೆಲ್ಲ ಏನೇನಿದೆ ಎಲ್ಲ ಕೂಡ ಇಂಪಾರ್ಟೆಂಟ್. ಡೈರೆಕ್ಟಾಗಿ ಕ್ವಶನ್ಸ್ ಕೇಳ್ತಾನೆ. ಕೆಲವೊಂದು ನಮ್ಮ ಮೇನ್ಸಲ್ಲಿ ಕೆಲವೊಂದು ಸಿಲೆಬಸ್ನ ಕೆಲವೊಂದು ಟಾಪಿಕ್ಗಳು ಹೆಂಗಿದಾವಪ್ಪ ಅಂತಂದ್ರೆ, ಓದದೇ ಹೋದ್ರೂ ಮಾರ್ಕ್ಸ್ ತೊಗೋಬೋದು, ಕಡಿಮೆ ಎಫರ್ಟಾಗಿ ಜಾಸ್ತಿ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುವಂಥ ಕೆಲವೊಂದು ಚಾಪ್ಟರ್ಸ್ ಇದ್ದಾವೆ. ಅದರಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ, ಪಕ್ಕಾ ಕ್ವಶನ್ ಇದು. ಇದು ಮಾರ್ಕ್ಸ್ ಪಾಕೆಟ್ನ ಇಟ್ಕೊಂಬಿಡ್ಬೇಕು. ಸೊ ಇದ್ರ ಮಗ್ಗೆ ಒಂದು ಫ್ಲೋ ಚಾರ್ಟು, ಒಂದು ಡೈಗ್ರಾಮು, ಯಾವ ಸೋರ್ಸಿಂದ ನಮಗೆ ಎನರ್ಜಿ ಸಿಗ್ತದೆ. ಒಂದು ಎಕ್ಸಾಂಪಲ್, ಸರಳವಾದ ಎಕ್ಸಾಂಪಲ್ ತೊಗೊಂಡಾದರೆ, ಈಗ ಇಂಡಿಯಾ ಆ್ಯಂಡ್ ಕರ್ನಾಟಕ ಆ್ಯಂಡ್ ಸೋರ್ಸಸ್ ಅಂತ ತಗೊಳ್ರಿ. ಹೌದು, ಸೋರ್ಸಸ್ ಅಂತ ನೀವು ಹಿಂಗೆ ಕಲ್ಕುಲೇಷನ್ ಮಾಡಿಕೊಂಡ್ರೆ, ಸೊ ಫಸ್ಟ್ ನಾವು ಥರ್ಮಲ್ ಎನರ್ಜಿ, ಉಷ್ಣ ವಿದ್ಯುತ್ತಿಂದ ತಗೊಳ್ತೀವಿ. ಹೈಡ್ರೋ ಎಲೆಕ್ಟ್ರಿಸಿಟಿ ಇದೆ, ಜಲವಿದ್ಯುತ್ ಇದೆ, ಅಟಾಮಿಕ್ ಎನರ್ಜಿ ಇದೆ, ಅದರ್ಸ್ ಇದೆ. ಹೌದಾ, ಈ ಥರ ಒಂದು ಕಾಲಮ್ಸು, ಇವನ್ನೆಲ್ಲ ಪಕ್ಕ ನೆನ್ಪಿಟ್ಕೊಂಡ್ಬಿಡ್ಬೇಕು, ಇವನ್ನ ಇಂಥ ಡೈಗ್ರಾಮ್ಸ್ ರೆಡಿ ಮಾಡ್ಕೋಬೇಕು. ಸೊ ಟೋಟಲ್ ಇಂಡಿಯಾ ಅಂತ ತಗೊಂಡ್ರೆ, ನಮ್ಮ ಒಟ್ಟು ವಿದ್ಯುತ್ನ ಸುಮಾರು 80% ಎನರ್ಜಿ ಇಂಡಿಯಾಗೆ ಬರ್ತಿರೋದೆ ಥರ್ಮಲಿಂದ, ಕಲ್ಲಿದ್ದಲಿಂದ ಬರ್ತದೆ. ಹೌದ್ರಿ, ಅದಾದಮೇಲೆ ಹೈಡ್ರೋ ಒಂದು 14% ಬರ್ತದೆ, ಅಟಾಮಿಕ್ ಎನರ್ಜಿ ಒಂದು 6% ಇದೆ, ಇನ್ನು ಉಳಿದಂಥ 4% ಏನಿದೆ ಅದರ್ಸ್ ಇತರೆ ಮೂಲಗಳಿಂದ ಬರ್ತದೆ. ಇದು ಇಂಡಿಯಾದ್ದು. ಕಂಪೇರ್ ಟು ಕರ್ನಾಟಕ, ಕರ್ನಾಟಕದ ಒಟ್ಟು ವಿದ್ಯುತ್ತಿಗೆ ಸುಮಾರು ಥರ್ಮಲ್ ಎನರ್ಜಿಯಿಂದ 42%, ಸರಿ ಸುಮಾರು ಅಂದಾಜು ಕ್ಯಾಲ್ಕುಲೇಷನ್ ಹೇಳ್ತಾ ಇರೋದು, 42% ಎಲ್ಲಿಂದ ಇದೆ, ಅಟಾಮಿಕ್ ಎನರ್ಜಿ, ಸಾರಿ ಥರ್ಮಲ್ ಎನರ್ಜಿಯಿಂದ ಇದೆ. ಸುಮಾರು 44-48 ಇದೆ ಅನಿಸುತ್ತೆ. ಸೊ ಅಷ್ಟು ಹೈಡ್ರೋ ಎಲೆಕ್ಟ್ರಿಸಿಟಿಯಿಂದ ಬರ್ತದೆ, 2% ಅಟಾಮಿಕ್ ಇದೆ, ರೆಸ್ಟ್ ಇತರಿಂದ ಬರ್ತದೆ. ಸಿ, ದಿಸ್ ಇಸ್ ಸಿಂಪಲ್ ಕ್ಯಾಲ್ಕುಲೇಷನ್. ಈ ಥರದ ಟೇಬಲ್ಸ್ಗಳನ್ನು ಆನ್ಸರ್ಸಲ್ಲಿ ಕೊಡ್ರಿ ಅಂತ ಅಂದರೆ ನೀವು ಸ್ಕೋರ್ ಮಾಡ್ತೀರಿ, ಅಂದರೆ ನೀವು ಇಂಟರ್ವ್ಯೂ ಸೆಲೆಕ್ಷನ್ ಆಗ್ತೀರಿ. ಸೊ ಇವೆಲ್ಲ ಕಂಪ್ಯಾರಿಟಿವ್ಲಾಗಿ ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ಈ ಥರದ ಡೈಗ್ರಾಮ್ಗಳನ್ನು ಮಾಡಲಿಕ್ಕೆ ನೆನ್ಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ, ಆನ್ಸರ್ಸ್ ಈಸಿ ಆಗ್ತದೆ. ಸೊ ಎನಿಹೋ, ಇಂಧನ ಕ್ಷೇತ್ರವನ್ನು ಬಲಗೊಳಿಸುವಂಥ ಶಾಸನಗಳು ಏನೇನು ಮಾಡ್ಕೊಂಡಿದ್ದೀವಿ, ಸೊ ಅದಕ್ಕೋಸ್ಕರ ಏನೇನು ಅವಕಾಶಗಳಿದ್ದಾವೆ ಅನ್ನುವಂಥದ್ದು ಎಲ್ಲ ಕೂಡ ಡೀಟೇಲ್ ಆಗಿ ಸಿಲೆಬಸ್ಗಿದೆ. ಸೊ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ರಿ. ಎಸ್, ಸ್ವಲ್ಪ ಸೈಂಟಿಫಿಕ್ ಆಗಿ ಹೋಗ್ತಾರೆ. ಸೊ ಭಾಳ ಜನ ತಲೆನಲ್ಲಿ ಹೇಗಿದೆ ಅಂತಂದರೆ, ಇದು ಸೈನ್ಸ್ ಪೇಪರ್ ಇದು ಅಂದ್ಕೊಂಡು ಫುಲ್ ಪ್ಯೂರ್ ಸೈನ್ಸ್ ಕೇಳ್ತಾನೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ ಅಂತ ಅಂದ್ಕೊಂಡಿರ್ತೀರಿ. ಏನಿಲ್ಲ, ಕಾಮನ್ ಸೆನ್ಸ್ ಮೇಲೆ ಎಕ್ಸಾಮ್ಸ್ ಇರ್ತದೆ, ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಳ್ಬೇಕಷ್ಟೇ. ಸೊ ವಿಪತ್ತುಗಳು, ರೋಗಗಳು, ಕೀಟಗಳು, ಮಾಲಿನ್ಯಗಳು ಅಂತೇಳಿ ಇವೆಲ್ಲ ನಮ್ಮ ಜೀವನಕ್ಕೆ ಭಾಳ ಹತ್ತಿರ ಇರುವಂಥವು, ನೆನಪು ಮಾಡಿಕೊಂಡ್ರೆ ಗೊತ್ತಾಗ್ತಾ ಹೋಗ್ತದೆ. ಸೊ ಕ್ಲೈಮೇಟ್ ಚೇಂಜ್,
ಟಾಪಿಕ್ ಇದೆ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅನ್ನುವಂಥ ಟಾಪಿಕ್ಕು ಈ ಪೇಪರ್ನಲ್ಲಿ ಬಹಳ ಕಡೆ ಬರ್ತದೆ. ಒಂದ್ಸರಿ ಓದಿದ್ರೆ ಬಹಳ ಕಡೆ ಬರ್ತದೆ. ಇದರಲ್ಲಿ ಸೈಕ್ಲೋನ್ಸ್ ಆಗಿರ್ಬೋದು, ನೆನ್ಪು ಮಾಡಿಕೊಡಿ ಜಾಗ್ರಫಿನಲ್ಲೂ ಕೂಡ ಇದೆ ಇದು. ಸೈಕ್ಲೋನ್ಸು, ಪ್ರವಾಹಗಳು, ಸುನಾಮಿಗಳು ಮತ್ತು ಮಾನವ ನಿರ್ಮಿತ ವಿಪತ್ತುಗಳು ಅಂತ ಹೇಳಿ, ಮಾನವ ನಿರ್ಮಿತ ವಿಪತ್ತುಗಳಂದಾಗ ಏನೇನು ದೊಡ್ಡ ಆಕ್ಸಿಡೆಂಟು, ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿರ್ಬೋದು, ಈ ಥರದ್ದು. ಸೊ ಇವೆಲ್ಲ ಕೂಡ ಸಿಲೆಬಸ್ಗಿದೆ. ಸೊ ಜಾಗ್ರಫಿ ಸೆಕ್ಷನ್ನಲ್ಲೂ ನೋಡ್ತೀರಿ ನೀವು, ಇಲ್ಲೂ ನೋಡ್ತೀರಿ, ಇನ್ನು ಮುಂದೆ ಕೂಡ ನೋಡ್ತೀರಿ ಅಂತ ಹೇಳಿ. ಆ್ಯಂಡ್ ಕ್ರಾಪ್ ಸೈನ್ಸ್ ಇನ್ ಇಂಡಿಯಾ, ಫರ್ಟಿಲೈಸರ್ಸ್, ಸಸ್ಯ ಕೀಟ ನಿಯಂತ್ರಣ ಹಾಗೂ ಬೆಳೆಗಳು ರೋಗಗಳು ಅಂತೇಳಿ ಭಾಳ ಇಂಪಾರ್ಟೆಂಟು. ಈಗ ನಾವು ರಸಗೊಬ್ಬರಗಳಂತ ತೆಗೆದುಕೊಂಡ್ರೆ ಎಷ್ಟು ಥರದ ರಸಗೊಬ್ಬರಗಳನ್ನು ಬಿಡ್ತೀವಿ. ಸಾವಯವ ಗೊಬ್ಬರ ಇದೆ, ಕಾಂಪೋಸ್ಟ್ ಗೊಬ್ಬರ ಇದೆ, ಎರೆಹುಳು ಗೊಬ್ಬರ ಇದೆ, ಏನು ಬೇಡಪ್ಪ ಅಂದರೆ ಕೆಮಿಕಲ್ ಐತಿ, ಹೌದಲ್ರಿ? ನಾವೇನು ಯೂರಿಯಾ 10-26 DAP ಅಂತೇನೆಲ್ಲ ಕರಿತೀವಲ್ಲ, ಎಲ್ಲ ಕೂಡ. ಸೊ ಆಲ್ ಟೈಪ್ ಆಫ್ ಫರ್ಟಿಲೈಸರ್ಸ್ ನಿಮ್ಗೆ ಯಾವ್ಯಾವಿದೆ ಅಂತ ಗೊತ್ತಿರಬೇಕು. ಅವುಗಳ ಗುಣದೋಷಗಳು, ಅವುಗಳ ಕಂಪೋಸಿಷನ್ಗಳ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಸಿ ನಾವು ನೀವು ಬಹುತೇಕರು ನಾವು ರೈತರ ಮಕ್ಕಳಿದ್ದೀವಿ, ಹೌದಾ? ನಾವು ಹೊಲಕ್ಕೆ ಹೋಗಿ ಎಲ್ಲ ನೋಡಬೇಕಾಗಿಲ್ಲ, ನಾವು ಹೋಗಿ ಬಿತ್ತಿ ಬೆಳಿಬೇಕಾಗಿಲ್ಲ, ಮನೆಯಲ್ಲಿ ಮಾಡೋದನ್ನು ನೋಡ್ತಿರ್ತೀರಿ. ದಯವಿಟ್ಟು ಗಮನಿಸ್ಕೊಡ್ರಿ, ಯೂರಿಯಾ ಗೊಬ್ಬರ ಯಾವಾಗ ಹಾಕ್ತಾರ, 10-26 ಯಾವಾಗ ಹಾಕ್ತಾರ, DAP ಯಾವಾಗ ಹಾಕ್ತಾರ, ಯೂರಿಯಾ ಎದಕ್ಕೆ ಹಾಕ್ತಾರ, ಹೌದ್ರಿ? ಹಾರ್ಲಿಕ್ಸ್ ಬೂಸ್ಟ್ ಇದ್ದಂಗೆ ಯೂರಿಯಾ ಅದು. ಅವ್ರಲ್ಲಿ ಹಾರ್ಲಿಕ್ಸ್ ಬೂಸ್ಟನ್ನ ಹುಟ್ಟಿದ ತಕ್ಷಣ ಮಕ್ಕಳಿಗೆ ಕೊಡೋದಿಲ್ಲ, ಮಕ್ಕಳು ಬೆಳೀತಾ ಬೆಳೀತಾ ಜಾಸ್ತಿ ಬೆಳಿಲಿ ಅಂತ ಕೊಡ್ತಾರೆ. ಯೂರಿಯಾ ಗೊಬ್ಬರ ಹಾಕೋದು ಅದಕ್ಕೆ, ಅದು ದಟ್ ಈಸ್ ಅ ಸಪ್ಲಿಮೆಂಟ್ರಿ, ದಟ್ ಈಸ್ ಅ ನ್ಯೂಟ್ರಿಷನ್, ಹೌದಾ? ಇದೆ ಅಂತ ಸಾಮಾನ್ಯ ತಿಳುವಳಿಕೆ ಇದ್ರೆ ಎಕ್ಸಾಮ್ಸ್ ಕ್ಲಿಯರ್ ಆಗ್ತದೆ. ಸೊ ಬೇರೆ ಬೇರೆ ಗೊಬ್ಬರಗಳಾಗಿರ್ಬೋದು, ಹೌದು, ಪೆಸ್ಟಿಸೈಡ್ಸ್ ಅಂತ ಹೇಳ್ತೀವಿ, ಕೀಟನಾಶಕಗಳು ಅಂತ ಹೇಳಿ ಹೇಳ್ತೀವಿ, ಯಾವ್ಯಾವ ಥರದ ಕೀಟನಾಶಕಗಳಿದ್ದಾವೆ, ಯಾವ್ಯಾವುದನ್ನು ಬಳಕೆ ಮಾಡ್ಕೊತೀವಿ, ಎಲ್ಲ ಬೇಸಿಕ್ಕು ನಿಮ್ಮ ಮನೆಯಲ್ಲೇ ಇರ್ತದೆ. ಗೊತ್ತಿರಲಿಲ್ಲಪ್ಪ ಅಂದರೆ ಎಕ್ಸಾಮ್ಗಿಂತ ಮುಂಚೆ ಕುತ್ಕೊಂಡು ನಿಮ್ಮ ತಂದೆ ತಾಯಿ ಜೊತೆ ಮಾತಾಡ್ರಿ, ಡೀಟೇಲಾಗಿ ಹೇಳ್ತಾರೆ ಅವರು, ನೋಟ್ ಮಾಡ್ಕೊಳ್ರಿ ಅಂತ. ಹೇಗೆ ಕಂಟ್ರೋಲ್ ಹೇಗೆ ಮಾಡ್ತೀವಿ, ಆ್ಯಂಡ್ ಬೆಳೆಗಳ ಸಾಮಾನ್ಯ ರೋಗಗಳು, ಹತ್ತಿ ಬೆಳೆಗೆ ಯಾವ ರೋಗ ಬರ್ತದೆ, ಅದು ಗೋಧಿ ಬೆಳೆಗೆ ಯಾವ ರೋಗ ಬರ್ತದೆ, ಬೂದಿ ರೋಗ ಅಂತ ಬರುತ್ತೆ, ಹೌದ್ರಿ, ಹಳದಿ ರೋಗ ಅಂತ ಬರ್ತದೆ, ಮಾಕಾಳಿ ರೋಗ ಅಂತ, ಅಡಿಕೆಗೆ ಮಹಾಳಿ ರೋಗ ಅಂತೇನೋ ಬರ್ತದೆ. ಸೊ ಹಲವಾರು ನಮಗೆಲ್ಲ ಗೊತ್ತಿರುವಂಥದ್ದೇ ನೋಡಿಕೊಡ್ರಿ. ಹಾಗೆ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಸಪ್ಲೈ, ನೈರ್ಮಲ್ಯ, ತ್ಯಾಜ್ಯ ವಿಲಾವಾರಿ, ನಗರೀಕರಣ, ಕೈಗಾರೀಕರಣ, ಪರಿಸರ ನಿಯಂತ್ರಣ, ತುಂಬ ಸುಲಭವಾಗಿರೋ ಎಲ್ಲ ಟಾಪಿಕ್ ಮೇಲೆ 10 ಪಾಯಿಂಟ್ ಬುಲೆಟ್ ಪಾಯಿಂಟ್ ನೆನ್ಪಿಟ್ಕೊಳ್ರಿ. ಪ್ರಶ್ನೆ ಬಂತಿಲ್ಲೋ ಅದ್ರ ರಿಲೇಟೆಡ್ 10 ಪಾಯಿಂಟ್ ಕೂಡಿಸಿಬಿಡ್ರಿ. ಸೊ ಅವನೇನು ಪ್ರಶ್ನೆ ಕೇಳಿರ್ತಾನೆ ಅದ್ರದ್ದು 2 ಲೈನ್ ಮೇಲೆ ಹಾಕ್ರಿ, ಅದ್ರ 2 ಲೈನ್ ಕೆಳಗೆ ಹಾಕ್ರಿ, 10 ಪಾಯಿಂಟ್ ಒಳಗೆ ಸೇರಿಸ್ಬಿಡ್ರಿ, ಫುಲ್ ಮಾರ್ಕ್ಸ್ ಬರ್ತಾವೆ. ಸಿಂಪಲ್ ಆಗಿರುವಂಥದ್ದು ಮೀನ್ಸು. ಸೊ ಅರ್ಥ ಆಯಿತು ಅನ್ಕೊಂತೀನಿ. ವಿಲ್ ಗೋ ಟು ದ ಚಾಪ್ಟರ್ ನಂಬರ್ 5, ದಟ್ ರಿಲೇಟೆಡ್ ಟು ಪರ್ಸೆಪ್ಷನ್ಸ್ ಅಂತ ಹೇಳಿ. ಸ್ವಲ್ಪ ಟ್ರಿಕಿ ಆಗಿರುವಂಥ ಚಾಪ್ಟರ್ಗಳು, ತುಂಬ ಸುಲಭ ಇದು ಆ್ಯಕ್ಚುಲಿ, ಆದರೆ ಸ್ವಲ್ಪ ಟ್ರಿಕಿ ಆಗಿ ಕೇಳಿಸ್ತದೆ. ಕ್ವಶನ್ ನೋಡಿದ ತಕ್ಷಣ, ಸಿಲೆಬಸ್ ನೋಡಿದ ತಕ್ಷಣ ಏನಿದು ಅಂತ ಕನ್ಫ್ಯೂಸ್ ಆಗುವಂಥದ್ದೇ ಇದು ಸ್ವಲ್ಪ. ಸೊ ವಿಜ್ಞಾನ ತಂತ್ರಜ್ಞಾನ ಸಾಕ್ಷರತೆಯನ್ನು ಸಾರ್ವತ್ರೀಕರಣಗೊಳಿಸುವುದು ಅಂತ ಹೇಳಿ, ಟೆಕ್ನಾಲಜಿ ಇದರ ಲಿಟ್ರಸಿಯನ್ನು ಅಂತ ಹೇಳಿ, ಅಂದರೆ ಬೇಸಿಕ್ ಆಪರೇಟಿಂಗ್ ಸಿಸ್ಟಮ್ಗಳು, ಬೇಸಿಕ್ ICT ಬಳಕೆ ಮಾಡುವಂಥದ್ದು ಪ್ರತಿಯೊಂದು ಕೂಡ ಗೊತ್ತಿರಬೇಕು ಅಲ್ವಾ. ಸೊ ಅದಕ್ಕೆ ಹೇಗೆ ಸಾರ್ವತ್ರೀಕರಣಗೊಳಿಸುವಂಥದ್ದು ಅನ್ನುವಂಥದ್ದಿದೆ. ಆ್ಯಂಡ್ ಮಾನವೀಯ ಮುಖದ ತಂತ್ರಜ್ಞಾನ ಅಂತ, ಹ್ಯೂಮನ್ ಫೇಸ್ಡ್ ಟೆಕ್ನಾಲಜಿ ಅಂತ ಹೇಳಿ ಹೇಳ್ತೇವೆ. ಬಿಕಾಸ್ ಟೆಕ್ನಾಲಜಿಗೆ ಸಾಧಕಗಳು ಇದ್ದಾವೆ, ಬಾಧಕಗಳು ಇದ್ದಾವೆ, ಹೌದಲ್ರಿ? ವಿಜ್ಞಾನದಿಂದ ನೋಡ್ರಿ ಏನೆಲ್ಲ ರೋಗಗಳನ್ನು ಗುಣಪಡಿಸಬಹುದು, ಹಂಗೆ ಸೀದಾ ಶಿವನ್ ಪಾದಕ್ಕೆ ಸೇರಿಸುವ ದೊಡ್ಡ ದೊಡ್ಡ ಅಟಾಮಿಕ್ ಬಾಂಬ್ಗಳನ್ನು ತಯಾರು ಮಾಡಬಹುದು. ಸೊ ಅದಕ್ಕೆ ಎರಡೂ ಫೇಸ್ ಕೂಡ ಇದೆ. ಅದಕ್ಕೆ ಹ್ಯುಮ್ಯಾನಿಟಿ ಬೇಕು ಅನ್ನುವಂಥದ್ದು, ಯಾಕೆ ಇದು ಇಂಪಾರ್ಟೆಂಟ್ ಅನ್ನುವಂಥ ಕಾನ್ಸೆಪ್ಟ್ ಇದೆ. ಈಗ ನಾವು IVF ಟೆಕ್ನಾಲಜಿ, ಮಕ್ಕಳಾಗದೇ ಇರೋರಿಗೆ ಮಕ್ಕಳನ್ನು ಪಡಿಬೇಕು ಅಂತೇಳಿ ಮಾಡ್ಕೊಂಡಿದ್ದೀವಿ. ಆ ಮೂಲಕ ಎಷ್ಟೊಂದು ತದ್ರೂಪಿ ಅವಳಿಗಳನ್ನು ಸೃಷ್ಟಿ ಮಾಡಿಕೊಂಡು ನಾಳೆ ಗುಲಾಮರ ಸಂತತಿ ಮಾಡ್ತೀನಿ ಅಂತ ಹೇಳಿದ್ರೆ, ಹೌದು, ಎಷ್ಟೊಂದೆಲ್ಲ ಇದರಲ್ಲಿ ಅವಘಡಗಳಿದ್ದಾವೆ. ಸೊ ಅದು ಇದೆ. ಆ್ಯಂಡ್ HDI ಕ್ಯಾಲ್ಕುಲೇಷನ್ಸ್ ಹೇಗೆ ಮೆಜರ್ ಮಾಡ್ತಾರೆ ಎಲ್ಲ ಕೂಡ ಸಿಲೆಬಸ್ಗಿದೆ. GDP ಬೆಳವಣಿಗೆಗೆ ಕೊಡುಗೆ ಏನು ಅನ್ನುವಂಥದ್ದು, ICT ಕೊಡುಗೆ ಅನ್ನುವಂಥದ್ದು, ಗ್ಲೋಬಲ್ ಕಾಂಪಿಟೇಷನನ್ನು ನಾವು ಹೇಗೆ ಎದುರಿಸಬೇಕು ಇಂಡಿಯನ್ ಸೊಸೈಟಿ ಅಂತೇಳಿ, ಸಂಸ್ಕೃತಿ ಹಾಗೂ ದೇಶೀಯ ಜ್ಞಾನದ ಸಂರಕ್ಷಣೆ, ಡೊಮೆಸ್ಟಿಕ್ ಕಲ್ಚರ್ ಏನಿದೆ ಅದನ್ನು ಹೇಗೆ ಸಂರಕ್ಷಣೆ ಮಾಡೋದು, ಈ ಥರದ ಎಲ್ಲ ಕೂಡ ಸಿಲೆಬಸ್ಗಿದೆ. ದೆನ್ ಅಗೈನ್ ನಾಲೆಜ್ ಸೊಸೈಟಿ ಅಂತೇಳಿ, ಜ್ಞಾನ ಸಮಾಜ ಅನ್ನುವಂಥ ಚಾಪ್ಟರ್ ಇದೆ. ಐ ಥಿಂಕ್ ಈ 5-6 ಆಲ್ಮೋಸ್ಟ್ ಸಿಮಿಲರ್ ಬರ್ತವೆ ಇವೆಲ್ಲ, ಕೇಳಿಸೋದಕ್ಕೆ ಶಬ್ದ ಸೇಮ್ ಬರ್ತದೆ. ನಿಮ್ಗೆ ಬೇಸಿಕ್ ತಿಳುವಳಿಕೆ ಗೊತ್ತಿರೋ, ವಿಜ್ಞಾನದ ಗುಣ ದೋಷಗಳು ಗೊತ್ತಿದ್ದು ಅಷ್ಟು ಚಾಪ್ಟರ್ ಮುಗಿದೋಗ್ಬಿಡ್ತದೆ. 2 ಚಾಪ್ಟರ್ಗೂ ವಿಜ್ಞಾನದ ಗುಣ ದೋಷಗಳು, ಇದರ ಬಗ್ಗೆ ಪರಿಕಲ್ಪನೆ ಇದ್ರೆ ಮುಗಿದೋಗ್ಬಿಡ್ತದೆ. ಮಾನವ ಬಂಡವಾಳ, ಹ್ಯೂಮನ್ ಕ್ಯಾಪಿಟಲ್, ಮನೆ ತುಂಬ 10-20 ಮಕ್ಕಳಿದ್ರೆ ಅವು ಎಲ್ಲ ಹೆಬ್ಬಟ್ಟೆ ಇದ್ರೆ ಎದಕ್ಕೆ ಪ್ರಯೋಜನ ಬರುತ್ತೆ ರೀ?
ಹೆಬ್ಬಟ್ಟಿದ್ರ ಪ್ರಯೋಜನಕ್ಕೆ ಬರಂಗಿಲ್ಲ ಅಂತೇಳಿ. ಸೊ ಸಂಪನ್ಮೂಲ ಆಗಬೇಕು, ಮನುಷ್ಯ ಸಂಖ್ಯೆ ಸಂಪನ್ಮೂಲ ಆಗಬೇಕು, ಅದು ಮಾನವ ಬಂಡವಾಳ ಆಗ್ತದೆ. ಅದರ ಪವರ್ ಏನು, ಅದಕ್ಕೆ ಎಜುಕೇಷನ್ ಪಾಲಿಸಿ ಹೆಂಗೆ, ಅದರ ಸ್ಕಿಲ್ ಡೆವಲಪ್ಮೆಂಟ್ಗೆ ಹೆಂಗೆ, ಅದರ ವ್ಯಾಲ್ಯೂಸ್ ಡೆವಲಪ್ ಮಾಡೋದು ಹೇಗೆ. ಸೊ ನಾಲೆಜ್ ಸೊಸೈಟಿ ಅಂತಾರೆ. ಇವೆಲ್ಲ ಒಂದು ಹ್ಯೂಮನ್ ಕ್ಯಾಪಿಟಲ್ ಇದ್ದಾಗಲೇ ಅದು ನಾಲೆಜ್ ಬೇಸ್ಡ್ ಸೊಸೈಟಿ ಆಗ್ತದೆ. ಸಿ ನೋಡ್ರಿ, ಅವನು ಕೊಟ್ಟಿರೋ ಸಿಲೆಬಸ್ನಲ್ಲೇ ಆನ್ಸರ್ ಕೂಡ ಇದೆ. ಮಾನವ ಬಂಡವಾಳದ ಉತ್ತಮ ಮಾನವ ಬಂಡವಾಳದ ಗುಣಲಕ್ಷಣಗಳನ್ನು ಕುರಿತು ಬರೆಯಿರಿ ಅಂತ ಅವನು 12 ಮಾಸ ಕೇಳಿಬಿಡ್ತಾನೆ. ಅಂದರೆ ಒಂದು ಹ್ಯೂಮನ್ ಕ್ಯಾಪಿಟಲ್ದ ಫೀಚರ್ಸ್ ಏನಪ್ಪ, ಲಕ್ಷಣಗಳಿಂದಾಗ ನೋಡ್ರಿ, ಅದು ಎಷ್ಟು, ಅದರ ಒಳ್ಳೆ ಎಜುಕೇಷನ್ ಇರಬೇಕು, ಅದಕ್ಕೆ ನಾಲೆಜ್ ಇರಬೇಕು, ಕೌಶಲ ಸ್ಕಿಲ್ಸ್ ಇರಬೇಕು, ಆ್ಯಂಡ್ ವ್ಯಾಲ್ಯೂಸ್ ಇರಬೇಕು. ಇದನ್ನು ನೀವು ಆನ್ಸರ್ ಬರೀತಿರ್ತೀರಿ. ಸಿ ಈಗ ಎಲ್ಲರೂ ಎ ಪ್ಲಸ್ ಬಿ ಅಂತ ಕೇಳಿದಾಗ, ಎ ಪ್ಲಸ್ ಬಿ ಬ್ರಾಕೆಟ್ಸ್ ಹೋಲ್ ಸ್ಕ್ವೇರ್ ಅಂತ ಕೇಳಿದಾಗ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತಲೇ ಬರೀಬೇಕು. ಮತ್ತು ಬೇರೆ ಏನು ಬರೆಯಕ್ಕೆ ಬರಲ್ಲ. ಒಂದು ಮತ್ತು ಒಂದನ್ನು ಕೂಡಿಸಿದ್ರೆ 2 ಅಂತಲೇ ಆಗ್ತದ್ರಿ. ನಾನು ಹೇಳಿದ್ರು 2, ಇನ್ನೊಬ್ಬರು ಹೇಳಿದ್ರು 2, ಅಮೆರಿಕ ಅಧ್ಯಕ್ಷರು ಹೇಳಿದ್ರು 2. ಆದರೆ ಅಮೆರಿಕ ಅಧ್ಯಕ್ಷರಿಗೆ ಬರೋ ಮಾರ್ಕ್ಸ್ಗೂ ನನಗೆ ಬರೋ ಮಾರ್ಕ್ಸ್ಗೂ ಡಿಫ್ರೆನ್ಸ್ ಆಗ್ತದೆ. ಯಾಕೆ ಡಿಫ್ರೆನ್ಸ್ ಆಗ್ತದೆ ಅಂತಂದರೆ ಪ್ರೆಸೆಂಟೇಷನ್. ಸಿ ಮೇನ್ಸ್ ಈಸ್ ಆಲ್ ಅಬೌಟ್ ಪ್ರೆಸೆಂಟೇಷನ್. ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಿ, ಹೌದಾ? ಅವನಿಗೆ ಎಲ್ಲರ ಮನೆಯಲ್ಲೂ ಹೋಳಿಗೆ ಊಟ ಬೇಕಾಗಿಲ್ಲ. ಪ್ರತಿದಿನ ಹೋಳಿಗೆ ಊಟ ಮಾಡಿದ್ರೆ ಶುಗರ್ ಬರುತ್ತೆ. ಸೊ ಅವನಿಗೆ ಕೊಡುವಂಥ ಊಟವನ್ನೇ ಸರಿಯಾಗಿ ಕೊಡಬೇಕು. ಸೊ ಅದಕ್ಕೆ ನಾನು ಈಗ ಹ್ಯೂಮನ್ ಕ್ಯಾಪಿಟಲ್ ಅಂತ ಕೇಳಿದ್ರೆ ನಾನು ಆನ್ಸರ್ ಬರ್ತಿದ್ದು, ನಾನೇನು ಮಾಡ್ಬಿಡ್ತೀನಿ, ಹ್ಯೂಮನ್ ಕ್ಯಾಪಿಟಲ್ ಅಂತ ಹಿಂಗೆ ಬರೆದುಬಿಟ್ಟು ಒಂದು ಸರ್ಕಲನ್ನು ಹಾಕಿ ಇದಕ್ಕೊಂದು ಟ್ರೈಯಂಗಲನ್ನು ಕೂಡಿಸ್ಕೊಂಡ್ಬಿಡ್ತೀನಿ. ನಾನು ಇದ್ರ ಕೆಳಗೆ ಒಂದು ಟ್ರೈಯಂಗಲನ್ನು ಕೂಡಿಸ್ಕೊಡ್ರಿ. ಒಂದು ಹ್ಯೂಮನ್, ಈ ಹ್ಯೂಮನ್ ಬೀಯಿಂಗ್ಸ್ ಯಾವಾಗ ಕ್ಯಾಪಿಟಲ್ ಆಗ್ತಾರೆ, ಬಂಡವಾಳ ಆಗ್ತಾರೆ ಅಂದರೆ ಗುಡ್ ಎಜುಕೇಷನ್. ನೋಡ್ರಿ, ಇಲ್ಲಿ ಎಜುಕೇಷನ್ ಇದೆ, ಗುಡ್ ಸ್ಕಿಲ್ಸ್ ಸ್ಕಿಲ್ಸ್ ಇದೆ, ಆ್ಯಂಡ್ ವ್ಯಾಲ್ಯೂಸ್ ಇದೆ. ಕರೆಕ್ಟ್. ಈ ಮೂರು ಸೇರಿಸಿದ್ರೆ ಹ್ಯೂಮನ್ ಕ್ಯಾಪಿಟಲ್ ಆಗ್ತದೆ. ಸಿಂಪಲ್, ಈ ಡೈಗ್ರಾಮ್ ಕೊಟ್ಬಿಡ್ರಿ, ಚೆಕ್ ಮಾಡೋರು ಫಸ್ಟ್ ನೋಡಿದ ತಕ್ಷಣ ಬಿದ್ದೋಗ್ತಾರೆ, ಹೌದಾ? ಪೂರ್ತಿ ಮಾರ್ಕ್ಸ್ ಬರ್ತಾವೆ ನಿಮಗಂತ. ದಿಸ್ ಈಸ್ ಆಲ್ ಅಬೌಟ್ ದ ಸ್ಕಿಲ್ಸ್. ಸೊ ಇದೆಲ್ಲ ಇದೆ. ಹಾಗೆ ಆರ್ಥಿಕ ಬೆಳವಣಿಗೆಯಲ್ಲಿ ನಾಲೆಜ್ ಪಾತ್ರ ಏನಿದೆ, ಸಾಮಾಜಿಕ ಅಭಿವೃದ್ಧಿ, ಸಾಂಸ್ಕೃತಿಕ ಬಲಗೊಳ್ಳುವಿಕೆ, ರಾಜಕೀಯ ಸಬಲೀಕರಣ ಎಲ್ಲವೂ ಕೂಡ ಇದೆ. ಜ್ಞಾನ ಸಂಬಂಧ ಗುರಿಗಳನ್ನು ಹೇಗೆ ಸಾಧಿಸೋದು, ಹಾಗೆ ಬಡತನ ನಿರ್ಮೂಲನೆ, ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರೀಕರಣ, ಲಿಂಗ ಸಮಾನತೆ, ಎಲ್ಲ ಗೊತ್ತಿರುವಂಥ ವಿಚಾರಗಳೇ. ಎಲ್ಲದರ ಮೇಲೂ ಕೂಡ ಚೆನ್ನಾಗಿ ನಿಮಗೆ ತಿಳುವಳಿಕೆ ಬಂತು ಅಂದರೆ ಈಸಿಯಾಗಿ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಈ ಸೆಕ್ಷನ್ನ ಕೊನೆ ಚಾಪ್ಟರ್, ಇನ್ನೊಂದು ಚಾಪ್ಟರ್ ಯಾವುದು ಅಂತಂದರೆ ಗ್ರಾಮ ಬಲವರ್ಧನೆ, ಅದರಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಏನು ಅನ್ನುವಂಥದ್ದು. ಅಂದರೆ ಗ್ರಾಮೀಣ ಸಬಲೀಕರಣಕ್ಕೆ, ಗ್ರಾಮಗಳನ್ನು ಬಲಗೊಳಿಸುವಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹೇಗೆ ತನ್ನ ರೋಲನ್ನು ಪ್ಲೇ ಮಾಡ್ತದೆ, ಅದು ಹೇಗೆ ಅದು ಯಶಸ್ಸನ್ನು ಕೊಡುತ್ತದೆ ಅನ್ನುವಂಥದ್ದಿದೆ. ಗ್ರಾಮೀಣ ಭಾಗದಲ್ಲಿ ಆಧುನಿಕ ಮೂಲ ಸೌಕರ್ಯಗಳು, ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್. ಇದೇನು ರೀ ಹೊಸ ಇನ್ಫ್ರಾಸ್ಟ್ರಕ್ಚರ್? ಏನು ಹೊಸದಿಲ್ಲರಿ, ಇದಾಗ ಶಬ್ದಟ್ಟ ಹೊಸ ಕಳಿಸ್ತಾವ್, ಎಲ್ಲ ಹಳೆಯದ. ಏ ಆಧುನಿಕ ಮೂಲ ಸೌಕರ್ಯಗಳಂದ್ರೆ ಏನಪ್ಪ, ದೊಡ್ಡ ದೊಡ್ಡ ಏನು ಸುಸಜ್ಜಿತವಾದ ರಸ್ತೆ ವ್ಯವಸ್ಥೆ ಆಗಿರ್ಬೋದು, ಬ್ರಿಡ್ಜ್ಗಳ ನಿರ್ಮಾಣ ಆಗಿರ್ಬೋದು, ಡ್ಯಾಮ್ಗಳ ನಿರ್ಮಾಣ ಆಗಿರ್ಬೋದು, ಅಥವಾ ನಿಮ್ಮ ಮೊಬೈಲ್ಸ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಇ ಗವರ್ನೆನ್ಸ್ ಸರ್ವಿಸ್ ಆಗಿರ್ಬೋದು, ಇವೆಲ್ಲ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್, ಸಿಂಪಲ್ ಆಗಿರುವಂಥದ್ದು. ಸೊ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ಸ್. ಹಾಗೆ ಅದೇ ನಾನು ಆಗಲೇ ಒಂದ್ಸರಿ ತೋರಿಸಿದ್ದೆ ನಿಮಗೆ ನೋಡ್ರಿ, ಇನ್ಫ್ರಾಸ್ಟ್ರಕ್ಚರ್ ಅಂದ ತಕ್ಷಣ ಫಿಸಿಕಲ್ ಭೌತಿಕ ಇನ್ಫ್ರಾಸ್ಟ್ರಕ್ಚರ್, ವಿದ್ಯುನ್ಮಾನ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ನಾಲೆಜ್ಡ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಸ್ಕೂಲ್ ಕಾಲೇಜಸ್ಗಳು, ಹಾಗೆ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತಾರೆ ಅಂದರೆ ಬ್ಯಾಂಕ್ಗಳ ವ್ಯವಸ್ಥೆ, ಎ ಟಿ ಎಂ ವ್ಯವಸ್ಥೆ ಆಗಿರ್ಬೋದು, ಸಂಪರ್ಕ ಕಮ್ಯುನಿಕೇಷನ್ ರೋಡ್ ಆಗಿರ್ಬೋದು, ಮೊಬೈಲ್ ಟೆಲಿಫೋನ್ಸ್ ಆಗಿರ್ಬೋದು, ಏನು ರೀತಿ ಇವೆಲ್ಲ ಏನಪ್ಪ ಅಂದರೆ ವೆರೈಟೀಸ್ ಆಫ್ ಟೆಕ್ನಾಲಜೀಸ್, ತುಂಬ ಸಿಂಪಲ್ ಆಗಿರುವಂಥದ್ದು. ಈ ಕ್ಯಾಲ್ಕುಲೇಷನ್ ನಿಮ್ಗೆ ಬರಬೇಕು. ಸೊ ಇದಕ್ಕೇನು ಯೋಜನೆ ಮಾಡಿದ್ದಾರೆ, ಎಷ್ಟೊಂದು ರಸ್ತೆಗಾಗಿ ಯೋಜನೆಗಳನ್ನು ಮಾಡಿದ್ದಾರೆ, ಹೌದ್ರಿ, ಗ್ರಾಮ ಸಡಕ್ ಯೋಜನೆ ಅಂತ ಹೇಳಿದೆ, ಚತುಷ್ಕೋನ ಯೋಜನೆ ಇದೆ, ಕಾರಿಡಾರ್ ಯೋಜನೆಗಳಿದೆ, ಎಷ್ಟೊಂದು ಭಾರತ್ ನಿರ್ಮಾಣ ಪ್ರಾಜೆಕ್ಟ್ನಲ್ಲಿ ಮಾಡ್ತಾ ಇದ್ದಾರೆ, ವಿದ್ಯುನ್ಮಾನಕ್ಕಂತೂ ಹಲವಾರು ಯೋಜನೆಗಳನ್ನು ಮಾಡಿದ್ದಾರೆ. ಹಾಗೆ ಸೊ ಇವೆಲ್ಲ ಯೋಜನೆಗಳನ್ನು ಕಂಪೈಲೇಷನ್ನಲ್ಲಿ ಕೇಳ್ತಾ ಬರ್ತಾರೆ. ಸೊ ನಿಮಗೆ ಎಲ್ಲದರ ಮೇಲೆ ಒಂದು ಎರಡು ಯೋಜನೆಗಳನ್ನು ಸುಮ್ಮನೆ ಮೆನ್ಷನ್ ಮಾಡಿದರೂ ಕೂಡ ಸಾಕು, ಇದಕ್ಕೋಸ್ಕರ ಸರ್ಕಾರ ಹೀಗೆಲ್ಲ ಮಾಡಿದೆ ಅಂತ ಬರೆದ್ಬಿಟ್ರೆ ಸಾಕು, ಚೆನ್ನಾಗಿ ನೀವು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಸೊ ಒಟ್ಟು 7 ಚಾಪ್ಟರ್ಗಳನ್ನು ಒಳಗೊಂಡು ಈ ಒಂದು ಸೆಕ್ಷನ್ ಇರೋದನ್ನು ನಾವು ನೋಡ್ತೀವಿ. ಸೊ ನಾವು ಜಿ ಎಸ್ ಪೇಪರ್ ನಂಬರ್ 4 ನೋಡ್ತಾ ಇದ್ವಿ, ಸಾಮಾನ್ಯ ಅಧ್ಯಯನ ಪತ್ರಿಕೆ 4 ನೋಡ್ತಾ ಇದ್ವಿ, ಅದರಲ್ಲಿ ಬರುವಂಥ ಸೆಕ್ಷನ್ ನಂಬರ್ 1,
ಆ ಸೆಕ್ಷನ್ನಲ್ಲಿ 7 ಚಾಪ್ಟರ್ಗಳು ಬರ್ತದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಆಗಿರುವಂಥದ್ದು ಅದು ಹೇಗೆ ಡೆವಲಪ್ಮೆಂಟ್ನಲ್ಲಿ ತನ್ನ ರೋಲನ್ನು ಮಾಡುತ್ತೆ ಅಂತನ್ನುವಂಥದ್ದು ಅದು ರಿಲೇಟೆಡ್ 7 ಚಾಪ್ಟರ್ಗಳಿದೆ ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇನ್ನು ಮುಂದಿನ ಸರಣಿಯಲ್ಲಿ ಇದೇ ಪೇಪರ್ನ ಉಳಿದ ಎರಡು ಭಾಗಗಳ ವಿಶ್ಲೇಷಣೆಯನ್ನು ನಾವು ನೋಡ್ತೀವಿ ಸೊ ನಿಮ್ಮ ಮೇನ್ಸ್ ತಯಾರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ ಕೇವಲ 4 ತಿಂಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಧನ್ಯವಾದಗಳು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗುವ ಮಾಹಿತಿಯನ್ನ ತಲುಪಿಸುವ ಜವಾಬ್ದಾರಿ ನಮ್ಮದು ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮಾರ್ಗದರ್ಶನ ನಿರಂತರವಾಗಿರಲಿ ಧನ್ಯವಾದಗಳು